ಪ್ರಿಯ ದೇವಜನ್ ನಮಗೆ ಕೂಡ ಪಟ್ಟಂತ ಶೀರ್ಷಿಕೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಎಂಬುದಾಗಿ ಈ ಎಬ್ಬಿಸಲ್ಪಟ್ಟಿದ್ದೀರಾ ಎನ್ನುವಂತ ಈ ಅಂಶ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಎಂಬಂತ ಈ ಶೀರ್ಷಿಕೆ ಆ ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವುದಕ್ಕೆ ಆ ಹೆಚ್ಚು ಒತ್ತು ಕೊಡುವಂತ ಒಂದ್ ಸಂಗತಿ ಯಾಕೆಂದ್ರೆ ಅದಕ್ಕೆ ಪೂರ್ವಕವಾಗಿ ಒಂದು ವಾಕ್ಯ ಭಾಗವನ್ನು ಓದ್ತಾ ಬರೋಣ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ ನಮಗೆ ಗೊತ್ತಿರುವಂತಹ ವಾಕ್ಯ ಭಾಗ ಆರನೇ ಅಧ್ಯಾಯ ಅಲ್ಲಿ ನಾಲ್ಕನೇ ವಚನದ ಎರಡನೇ ಭಾಗವನ್ನು ಗಮನಿಸ್ತೇವೆ ಇದು ದೀಕ್ಷಾ ಸ್ನಾನದ ಕುರಿತಾಗಿ ಪೌಲನು ರೋಮಾ ಸಭೆಯನ್ನ ಕುರಿತು ಆತನ ಬರಿತಾ ಇದ್ದಾನೆ ಆದರೆ ಅಲ್ಲಿ ಒಂದು ಸಂಗತಿ ನೋಡ್ತೇವೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಸಿಕ್ಸ್ ವಸ್ ಫೋರ್ ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು ಆದ್ದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡಕೊಳ್ಳಬೇಕು ಅಂದ್ರೆ ಈ ದಿವಸ ನಾವು ಧ್ಯಾನಿಸ್ತಕ್ಕಂತ ಒಂದು ಸಂಗತಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆ ಕ್ರಿಸ್ತನು ಯಾತಕ್ಕಾಗಿ ಆತನು ಹೂಣಲ್ಪಟ್ಟಿದ್ದಾನೆ ಆತನು ಯಾತಕ್ಕಾಗಿ ಮರಣನ ಅನುಭವಿಸಿದ್ದಾನೆ ಆತನ ಮರಣಕ್ಕಿರ್ತಕ್ಕಂಥ ಮೌಲ್ಯ ಏನು ಮರಣದ ಮಹತ್ವ ಏನು ಆತನ ಎಬ್ಬಿಸಲ್ಪಡುವಿಕೆ ಮಹತ್ವ ಏನು ಎಬ್ಬಿಸಲ್ಪಡದೆ ಹೋಗಿದ್ದರೆ ನಾವು ಆತನ ಆರಾಧಿಸಲಿಕ್ಕೆ ಸಾಧ್ಯವಾಗ್ತಾ ಇತ್ತ ಎಬ್ಬಿಸಲ್ ಹೋಗಿದ್ದರೆ ಆತನ ಕೊಳೆಯುವ ಅವಸ್ಥೆಯನ್ನ ಅಥವಾ ಕರಗಿ ಹೋಗುವಂತ ಅವಸ್ಥೆಯನ್ನ ನಶಿಸಿ ಹೋಗುವಂತ ಅವಸ್ಥೆಯನ್ನ ನಾಶವಾಗುವಂತ ಅವಸ್ಥೆಯನ್ನ ಆತನು ಹೊಂದಿದ್ದೇ ಆಗಿದ್ರೆ ನಾವು ಈ ಒಂದು ಚಿಂತನೆಯನ್ನ ಉದ್ದೇಶದಲ್ಲಿ ನಾವು ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದ್ರೆ ಆತನು ಎಬ್ಬಿಸಲ್ಪಟ್ಟಿದ್ದಾನೆ ಆತನು ಮಾಡು ಆತನು ಮಾಡುವ ಮಾತ್ರವಲ್ಲ ಆತನು ಸಮಾಧಿಯಲ್ಲಿ ಸೇರಿದ್ದಾನೆ ಸಮಾಧಿಯಲ್ಲಿ ಸೇರಿದ್ದು ಮಾತ್ರವಲ್ಲ ಒಳೆಯುವ ಅವಸ್ಥೆಯನ್ನು ಅನುಭವಿಸದೆ ಜೀವಿತನಾಗಿ ಎಬ್ಬಿಸಲ್ಪಟ್ಟಿದ್ದಾನೆ ಅದನ್ನೇ ರೋಮಾಪುರದ ಪತ್ರಿಕೆ ಎಂಟನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನಾವು ಗಮನಿಸ್ತೇವೆ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ ಏಟ್ ವರ್ಸ್ ಆ ಲೆವೆನ್ ಇಂದ ನೋಡ್ತಾ ಬರೋಣ ಏಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಏಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ನೋಡ್ರಿ ಯಾಕೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಅನ್ನುವಂತ ಶೀರ್ಷಿಕೆ ನಮ್ಮೊಂದಿಗೆ ನಮಗೆ ಅರಿವಿಲ್ಲದ ಹಾಗೆ ಮಾತನಾಡುತ್ತದೆ ನಾವು ಎಬ್ಬಿಸಲ್ಪಟ್ಟವರು ಈಗ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರು ಆದ್ರೆ ಎಬ್ಬಿಸಲ್ಪಟ್ಟಿದ್ದೀರಾ ಅನ್ನುವಂತ ಆ ಅನುಭವವನ್ನ ನಾವು ಪರಾಮರ್ಶೆ ಮಾಡ್ತಾ ಇದ್ದೇವ ಅನ್ನೋದು ಬಹಳ ಪ್ರಾಮುಖ್ಯ ಕೆಲಸ ಎಬ್ಬಿಸಲ್ಪಟ್ಟವನ ಗುಣಲಕ್ಷಣಗಳು ಏನು ಎಬ್ಬಿಸಲ್ಪಟ್ಟು ಜೀವಿಸುವಾತನ ಗುಣಲಕ್ಷಣಗಳು ಏನು ಎಬ್ಬಿಸಲ್ಪಟ್ಟವನು ಆತನು ತಟಸ್ಥನಾಗಿರ್ಲಿಕ್ಕೆ ಸಾಧ್ಯವ ಎಬ್ಬಿಸಲ್ಪಟ್ಟವನು ಆತನ ಜಡತ್ವವನ್ನು ಹೊಂದಲಿಕ್ಕೆ ಸಾಧ್ಯವ ಎಬ್ಬಿಸಲ್ಪಟ್ಟವನು ನಿಸ್ತೇಜನಾಗಿ ಒಂದು ಕಡೆ ಆತನು ಇರುವುದಕ್ಕೆ ಸಾಧ್ಯವ ಎಬ್ಬಿಸಲ್ಪಟ್ಟವನು ಚಟುವಟಿಕೆ ಇಂದಿರದೆ ಆತನು ಆ ಒಂದು ಆಲಸ್ಯಗಾರನಾಗಿರ್ಲಿಕ್ಕೆ ಸಾಧ್ಯ ಎಲ್ಲ ಅನೇಕ ಒಂದೊಂದು ಅಂಶಗಳು ಆ ಪುಂಖಾನುಪುಂಖವಾಗಿ ಆ ವಾಕ್ಯಗಳು ನಮಗೆ ಆ ನಮಗೆ ನಮ್ಮ ಮುಂದೆ ಹಾಳು ಹಾದು ಹೋಗುತ್ತದೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಅರಿವಿ ಅರುವ ಹಾಗೆ ಅರಿವಿರುವ ಹಾಗೆ ಬಹುಜನರ ಪಾಪಗಳಿಗಾಗಿ ಆತನು ಆ ಸರ್ವ ಮಾನವರ ಪಾಪಗಳ ನಿವಾರಣೆ ಮಾಡುವುದಕ್ಕಾಗಿ ಬಂದಿದ್ದಾನೆ ಆತನು ಬಂದದ್ದು ಮಾತ್ರವಲ್ಲ ಎಲ್ಲ ಮನುಕುಲದ ಮನುಕುಲದ ಎಲ್ಲಾ ಜನರ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ ಹೊತ್ತುಕೊಂಡಿದ್ದು ಮಾತ್ರವಲ್ಲ ಅವಮಾನಕ್ಕೆ ಅಪಮಾನಕ್ಕೆ ನಿಂದನೆಗೆ ತಿರಸ್ಕಾರಕ್ಕೆ ಗೇಲಿಗೆ ಆ ಟೀಕೆಗೆ ಮೂದಲಿಸುವಿಕೆಗೆ ಅಥವಾ ಛೇಡಿಸುವುದಕ್ಕೆ ಅಥವಾ ಗುದ್ದುವುದಕ್ಕೆ ಅಥವಾ ಹೊಡೆಯುವುದಕ್ಕೆ ಅಥವಾ ಆ ತಿರ ಅತನ ತಳ್ಳುವುದಕ್ಕೂ ಕೂಡ ಆತನು ತನ್ನ ಒಪ್ಪಿಸಿಕೊಟ್ಟಿದ್ದಾನೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಆತನು ಒಬ್ಬ ಅಸಹಾಯಕ ಮನುಷ್ಯನ ಹಾಗೆ ಆತನೊಬ್ಬ ಸಾರೇವಾಸಿಯೋಪಾದಿಯಲ್ಲಿ ಅಪರಾಧಿಯೋಪಾದಿಯಲ್ಲಿ ಆತನು ನಮಗಾಗಿ ಆ ಒಂದು ಎಲ್ಲ ಅಂಶವನ್ನ ಆತನು ಅನುಭವಿಸಿದ್ದಾನೆ ಅದು ನಮಗೆ ಗೊತ್ತಿರುವ ಸಂಗತಿ ಹಾಗೆ ಹಾಗೆ ಅನುಭವಿಸಿದ ಆತನು ಸತ್ತಿದ್ದಾನೆ ಕ್ರಿಸ್ತನು ನಮ್ಮೆಲ್ಲರ ಪಾಪಗಳ ದಸೆಯಿಂದ ಸತ್ತಿದ್ದಾನೆ ಅದ್ದು ಆತನು ಎಷ್ಟು ಸತ್ಯವೋ ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಿದ್ದಾನೆ ಅದನ್ನ ನಾವು ಲೂಕನ ಬುರುಸುವಾರ್ಥೆಯಲ್ಲಿ ಗಮನಿಸಬಹುದು ಒಂದು ಮಾತು ಹೋತ ಲೂಕನ ಬರುಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಬೇರೆ ಸುವಾರ್ತೆಗಳಲ್ಲಿ ಆದ್ರೆ ಲೂಕನ ಬರುಸುವಾರ್ತೆ ಇಪ್ಪತ್ತ ನಾಲ್ಕನೇ ಅಧ್ಯಾಯದಲ್ಲಿ ಆ ಗಮನಿಸ್ತಾ ಬರುವಾಗ ಕರ್ತನಾದ ಯೇಸು ಕ್ರಿಸ್ತನು ಸತ್ತನು ಆತನು ಹುಣಲ್ಪಟ್ಟಿದ್ದಾನೆ ಹುಣಲ್ಪಟ್ಟಂತ ಆತನು ಹೇಳಿದ ಮಾತುಗಳನ್ನ ನೆನಪು ಮಾಡಿಕೊಂಡಂತ ಆ ಮಗ್ಧದ ಮರಿಯಳು ಯೋಹಾನಳು ಮಾತೃ ಯಾಕೊಬ್ಬನ ತಾಯಿಯಾದ ಮರಿಗಳು ಇನ್ನು ಕೆಲವು ಸ್ತ್ರೀಯರು ಆತನ ನನ್ನ ಆ ನೋಡುವುದಕ್ಕಾಗಿ ಸಮಾಧಿ ಬಳಿಗೆ ಬರುವುದನ್ನ ಗಮನಿಸ್ತೇವೆ ವಾರದ ಮೊದಲನೇ ದಿವಸದಲ್ಲಿ ನಾನು ಹೋಗಿ ಓದ್ತೇನೆ ಇಪ್ಪತ್ನಾಲ್ಕನೇದ್ದೆ ಒಂದನೇ ವಂಚನ ದಾಸ್ಪಲ್ ಆಫ್ ಲೂಕ್ ಚಾಪ್ಟರ್ ಟ್ವೆಂಟಿ ಫೋರ್ ವರ್ಸ್ ಒನ್ ಲೋಕನ ಮರಸ್ವಾರ್ಥಿ ಇಪ್ಪತ್ನಾಲ್ಕನದ್ದೆ ಒಂದನೇ ವಚನದಲ್ಲಿ ಹೀಗೆ ನೋಡ್ತೇವೆ ವಾರದ ಮೊದಲನೆಯ ದಿವಸದಲ್ಲಿ ಇನ್ನೂ ಮುಬ್ಬಿರುವಾಗ ತಾವು ಸಿದ್ಧ ಮಾಡಿದ್ದ ಆ ಆ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಮೇಲೆ ಬಂದ ನೋಡ್ತಾ ಆ ಸ್ತ್ರೀಯರು ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನೂ ಮುಬ್ಬಿರುವಾಗ ಅಂದ್ರೆ ಕತ್ತಲಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಸಮಾಧಿಗೆ ಮುಚ್ಚಿದ್ದ ಕಲ್ಲು ಅಲ್ಲಿಂದ ಉರುಳಿಸಲ್ಪಟ್ಟದನ್ನು ಕಂಡು ಒಳಕ್ಕೆ ಹೋಗಿ ನೋಡುವಲ್ಲಿ ಯೇಸುವನ್ನು ಯೇಸು ಸ್ವಾಮಿಯ ದೇಹವನ್ನು ಕಾಣಲಿಲ್ಲ ಈ ವಿಷಯದಲ್ಲಿ ಅವರಿಗೆ ಗಲಿಬೆಲಿ ಉಂಟಾದಾಗ ಹೊಳೆಯುವ ಉಡುಪನ್ನು ಧರಿಸಿದ ಇಬ್ಬರು ಪುರುಷರು ಅಕಸ್ಮಾತ್ ಆಗಿ ಅವರ ಬಳಿ ನಿಂತುಕೊಂಡರು ಆ ಸ್ತ್ರೀಯರು ಬಯಹಿಡಿದವನಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬೊಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ ಸತ್ತರೊಳಗಿಂದ ಬದುಕಿರುವವನನ್ನು ಹುಡುಕುವುದೇನು ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ ಎಂಬುದಾಗಿ ಅಲ್ಲಿ ಗಮನಿಸುತ್ತೇವೆ ಕರ್ತನು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟನು ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟಂತ ಕ್ರಿಸ್ತನ ಶಿಷ್ಯರಾಗಿ ಕ್ರಿಸ್ತನ ಅನುಯಾಯಿಗಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂತ ಆ ಕ್ರಿಸ್ತನ ರಕ್ತದಿಂದ ಆ ಬಿಡುಗಡೆ ಹೊಂದಿದಂತ ಕ್ರಿಸ್ತನ ರಕ್ತದಿಂದ ಸಂಪೂರ್ಣವಾಗಿ ಕ್ರೈಕೆ ಕೊಂಡುಕೊಳ್ಳಲ್ಪಟ್ಟಂತ ಕ್ರಿಸ್ತನ ರಕ್ತದಿಂದ ಆ ಸಂಪೂರ್ಣವಾಗಿ ಪಾಪ ವಿಮೋಚನೆ ಹೊಂದಿರತಕ್ಕಂಥ ವಿಮೋಚನ ಆ ವಿಮೋಚಕರ ವಿಮೋಚಕನ ಒಂದು ಅವಿಶೇಷವಾಗಿರ್ತಕ್ಕಂಥ ಆಯ್ಕೆ ಆ ಅಲ್ಲಿರ್ತಕ್ಕಂಥ ನಾನು ಮತ್ತು ನೀವುಗಳು ನಾವು ಎಬ್ಬಿಸಲ್ಪಟ್ಟ ತನ್ನ ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟ ತನ್ನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀವಾ ಎನ್ನುವುದನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು ಇಲ್ಲಿ ಕರ್ತನಾಡ ಯಿಸ್ತನ ಸಮಾಜದಲ್ಲಿ ಹುಣಲ್ಪಟ್ಟಿದ್ದಾನೆ ಹುಣಲ್ಪಟ್ಟಂತ ಕರ್ತನ ಆತನ ದೇಹವನ್ನ ಅವರು ಸುಗಂಧ ದ್ರವ್ಯಗಳಿಂದ ವಿಶೇಷವಾಗಿ ಆ ಇನ್ನೂ ಹೆಚ್ಚು ಆಗಿ ಸಂಸ್ಕಾರ ಮಾಡೋದಕ್ಕಾಗಿ ಅವರು ಮುಂಜಾನೆಯನ್ನು ಮಬ್ಬಿರುವಾಗಲೇ ಮಾರದ ಮೊದಲ ದಿವಸದಲ್ಲಿ ಮಗ್ಧದ ಮರಿಗಳು ಯಾಕೋಬನ ತಾಯಿಯಾದ ಮರಿಗಳು ಯೋಹಾನ್ ನಡು ಅಲ್ಲಿ ಓಡೋಡಿ ಬರ್ತಾ ಇದ್ದಾರೆ ಓಡೋಡಿ ಬಂದು ಕರ್ತನಾದಂತ ಯೇ ಕ್ರಿಸ್ತನ್ ದೇಹವು ಕಾಣದಿರುವಾಗ ಅವರು ಆ ಬಹಳಷ್ಟು ಗಲಿಬಿಲಿಗೆ ಉಂಟಾಗಿದ್ದಾರೆ ಗಲಿಬಿಲಿಗೆ ಉಂಟಾದಂತ ಅವರ ಮನಸ್ಥಿತಿಯನ್ನು ಕಂಡಂತ ಇಬ್ಬರು ಪುರುಷರು ಅಂದ್ರೆ ಮುಂದೆ ಇನ್ನೊಂದು ಆ ಸ್ವಾರ್ಥ ನೋಡುವಾಗ ದೇವದೂತರು ವಿಶೇಷವಾಗಿ ಅವರ ಬಳಿಯಲ್ಲಿ ನಿಂತುಕೊಂಡು ಗಮನಿಸುತ್ತೇವೆ ಒಬ್ಬನು ತಲೆಯ ಕಡೆಯಲ್ಲಿ ಇನ್ನೊಬ್ರು ಕಾಲಿನ ಕಡೆಯಲ್ಲಿ ನಿಂದಿಸುವಲ್ಲಿ ಗಮನಿಸುತ್ತೇವೆ ವಿಶೇಷವಾಗಿ ಅವ್ರು ಹೇಳಿದೆ ಅಂದ್ರೆ ಸತ್ತರೊಳಗಿಂದ ಬದುಕಿರನ್ನು ಹುಡುಕುವುದೇನು ಆತನು ಇಲ್ಲಿ ಇಲ್ಲ ಎದ್ದಿದ್ದಾನೆ ಎಂಬುದಾಗಿ ಹೇಳಿದರು ಅಂದ್ರೆ ಆತನ ಎದ್ದಂತ ಕರ್ತನು ಏನು ಮಾಡಿದ್ದಾನೆ ಎಬ್ಬಿಸಲ್ಪಟ್ಟ ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟಂತ ಕರ್ತನು ಏನು ಮಾಡಿದ್ದಾನೆ ಏನು ಮಾಡಿದ್ದಾನೆ ಎಂಬುದಾಗಿ ನಾವು ಇದೇ ಆ ಒಂದು ಸಂಗತಿಯನ್ನು ನಾವು ಧ್ಯಾನ ಮಾಡ್ತಾ ಬರುವಾಗ ಆ ವಿಶೇಷವಾಗಿ ಯೋಹಾನ ಬರಸುವಾರ್ತೆಯಲ್ಲಿ ಆತನು ಎದ್ದ ತರುವಾಯ ಏನು ಮಾಡಿದ್ದಾನೆ ಎಂಬುದಾಗಿ ನಾವು ಕಾಣಬಹುದು ಸುವಾರ್ತೆಯಲ್ಲಿ ಈ ತರ ಎಲ್ಲ ಸುವಾರ್ತೆಗಳು ಕೂಡ ವಿಶೇಷವಾಗಿ ನಾವು ನೋಡ್ಬೋದು ಕರ್ತನಾದಂತ ಯೇಸು ಕ್ರಿಸ್ತನು ಎದ್ದ ತರುವಾಯ ಆತನು ಆ ಆ ಸ್ತ್ರೀಯರಿಗೆ ವಿಶೇಷವಾಗಿ ಮಗ್ಧದ ಇದ್ದಂತ ಆ ಸ್ತ್ರೀಯರಿಗೆ ವಿಶೇಷವಾಗಿ ಮಗ್ಧದ ಮರಿಗಳಿಗೆ ಅದನ್ನ ಪ್ರಕಟ ಮಾಡಿಕೊಂಡುದನ್ನು ನಾವು ಗಮನಿಸ್ತೇವೆ ಅಲ್ಲಿ ನೋಡುವಾಗ ನಾವು ಯುವನ್ ಬರುವ ಸಾವಿರದ ಇಪ್ಪತ್ತನೇ ಅಧ್ಯಾಯದಲ್ಲಿ ಅಲ್ಲಿ ಲೂಕನ ಬರುವ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಮಗ್ಧದ ಮರಿಗಳಿದ್ದಾಳೆ ಯಾಕೋಬನ್ ತಾಯಿಯದ ಮರಿಯಲ್ಲಿದ್ದಾಳೆ ಯೋಹಾನಳಿದ್ದಾಳೆ ಸುಸನಳ್ಳ ಇಲ್ಲಿ ಗಮನಿಸುವಾಗ ಇಪ್ಪತ್ತನೇ ಅಧ್ಯಾಯದ ಹನ್ನೊಂದನೇ ವಚನದಲ್ಲಿ ಅದು ನೋಡ್ತಾ ಬರುವಾಗ ಇವನ್ನ ಬರೆಸುವಾರ್ತೆ ಅಲ್ಲಿ ಮರಿಯಳು ಅಳುತ್ತ ನಿಂತಿರುವುದನ್ನು ಸಭಾದ ಮಳಿಯಲ್ಲಿ ಅಳುತ್ತ ನಿರುವುದನ್ನು ಗಮನಿಸ್ತೇವೆ ಅಳುತ್ತಾ ನಿಂತಿರ್ತಕ್ಕಂತ ಆ ಒಂದು ಆ ಮರಿಯಳನ್ನ ಸಂತೈಸಿದಾತನು ಸಾಂತ್ವನದಿಂದ ಆಕೆಯನ್ನ ವಿಶೇಷವಾಗಿ ಆಧರಿಸಿದಾತನು ನಮಗೆ ಕರ್ತನಾದಂತ ಏ ಸಿಟ್ಟು ಸಿನಿಮಾದ ಗಮನಿಸ್ತೇವೆ ನಾನು ಕೆಲವು ಸಂಗತಿಗಳನ್ನ ಹಾಗೆ ಮುಂದೆ ಹೋಗ್ತೇನೆ ಆತನು ಎಬ್ಬಿಸಲ್ಪಟ್ಟ ತರುವಾಯ ತಂದೆಯ ಮಹಿಮೆಯಿಂದ ಎಬ್ಬಿಸುತ್ತ ತರುವಾಯ ತನಗಾಗಿ ಪರಿತಪ್ಪಿಸುವಂತ ತನಗಾಗಿ ಹಂಬಲಿಸುವಂತ ತನಗಾಗಿ ವಿಶೇಷವಾಗಿ ಆಸಕ್ತಿಯಿಂದ ಆ ತವಕಿಸುವಂತ ಆತ್ಮಗಳಿಗೆ ಆತನು ಸಾಂತ್ವನವನ್ನ ಆಧರಣೆಯನ್ನ ಕೊಡುವ ನಿಟ್ಟಿನಲ್ಲಿ ಮುಂದಾದದನ್ನ ಗಮನಿಸ್ತೇವೆ ಅಲ್ಲಿ ಗಮನಿಸುವಾಗ ನಾವು ಇಪ್ಪತ್ತನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಆ ಹದಿನಾಲ್ಕನ ವಚನ ಆ ಇದನ್ನು ತಿಳಿದ್ ಹೇಳಿ ತಿರುಗಿಕೊಂಡು ಏಸು ನಿಂತಿರುವುದನ್ನು ಕಂಡಳು ಆದರೆ ಆತನು ಏಸು ಅಂತಾಗಿ ತಿಳಿಯಿಲ್ಲ ಏಸು ಆಕೆಯನ್ನು ಅಮ್ಮ ಯಾಕೆ ಅಳುತ್ತಿ ಯಾರನ್ನು ಹುಡುಕುತ್ತಿ ಎಂದು ಕೇಳಲು ಆಕೆ ಆತನು ತೋಟಗಾರನ ನೆನೆಸಿ ಆತನಿಗೆ ಅಯ್ಯ ನೀನು ಆತನು ಎಲ್ಲಿ ಎತ್ತಿಕೊಂಡು ಹೋಗಿದ್ದರೆ ಎಲ್ಲಿ ಇಟ್ಟಿದ್ದಿ ನನಗೆ ಹೇಳು ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು ಏಸು ಆಕೆ ಮರಿಗಳೇ ಎಂದು ಹೇಳಿದನು ಆಕೆ ತಿರುಗಿಕೊಂಡು ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಎಂದಳು ಅಂದ್ರೆ ವಿಶೇಷವಾಗಿ ಕರ್ತನಾನಂದ ಯೇಸು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟ ತರುವಾಯ ಅಲ್ಲಿ ಪ್ರಥಮವಾಗಿ ನಾವು ಗಮನ ಗಮನಿಸುವಂತ ಮರಿಯಳಿಗೆ ತನ್ನನ್ನು ಪ್ರಕಟಿಸಿಕೊಳ್ತಾ ಇದ್ದಾನೆ ಮರಿಯಳಿಗೆ ವಾಕ್ಯ ಭಾಗದ ಆಧಾರದಿಂದ ನೋಡುವಾಗ ಮರಿಯಳಿಗೆ ತನ್ನನ್ನು ಪ್ರಕಟಿಸಿಕೊಂಡಂತ ಕರ್ತನು ಆಕೆ ತನಗಾಗಿ ಅವಳು ಪರಿತಪಿಸ್ತಾ ಇದ್ದಾಳೆ ತನ್ನನ್ನು ಕಾಣೋದಕ್ಕಾಗಿ ಆಕೆ ಕಂಗಾಲಾಗಿದ್ದಾಳೆ ಕಾಣದೆ ಕಂಗಾಲಾಗಿದ್ದಾಳೆ ತನ್ನ ಕಾಣೋದಕ್ಕಾಗಿ ಕುತೂಹಲದಿಂದ ಆಸಕ್ತಿಯಿಂದ ಇದ್ದಾಳೆ ತನ್ನ ದೇಹಕ್ಕಾಗಿ ಅವಳು ಹುಡುಕಾಡ್ತಾ ಇದ್ದಾಳೆ ತನ್ನ ದೇಹಕ್ಕಾಗಿ ಕುತೂಹಲದಿಂದ ಆಸಕ್ತಿಯಿಂದ ಅವಳು ಬಯಸ್ತಾ ಇದ್ದಾಳೆ ಆಕೆಯನ್ನ ಆಕೆಯ ಹೃದಯದಲ್ಲಿ ಆಕೆಯ ಮುಖದಲ್ಲಿ ಆ ವಿಶೇಷವಾಗಿ ಒಂದು ಗೊಂದಲ ಗಲಿಬಿಲಿ ಆ ವಿಷಾದದ ಛಾಯೆ ದುಃಖದ ಛಾಯೆ ಒಂದು ನೋವಿನ ಛಾಯೆ ಕಾಣಿಸ್ತಾ ಇದೆ ಕಾರಣ ಅಲ್ಲಿ ಕರ್ತನಾದ ಯಶು ದೇಹ ಕಾಣ್ತಾ ಇಲ್ಲ ಅದೇ ಆ ಸಂದರ್ಭದಲ್ಲಿ ತಂದೆಯ ಮಹಿಮೆಯನ್ನು ನೆಬ್ಬಿಸಲ್ಪಟ್ಟಂತ ಕರ್ತನಾದಂತ ಯೇಸು ಕ್ರಿಸ್ತನು ಮೊಟ್ಟ ಮೊದಲಾಗಿ ಆಕೆಗೆ ತನ್ನನ್ನು ಪ್ರಕಟಿಸಿಕೊಂಡು ಆಕೆಯನ್ನ ಸಂತೈಸುವುದನ್ನು ಗಮನಿಸ್ತೇನೆ ಅಂದ್ರೆ ಎಬ್ಬಿಸಲ್ಪಟ್ಟಂತ ಆ ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟಂತ ಕರ್ತನಾದಂತ ಯೇಸು ಕ್ರಿಸ್ತನ ಮೊದಲ ಕಾರ್ಯ ಅಲ್ಲಿ ನೋಡ್ತೇವೆ ಹದಿನೈದನೇ ವರ್ಷದ ಯೇಸು ಆಕೆಯನ್ನು ಅಮ್ಮ ಯಾಕೆ ಅಳುತ್ತಿ ಎಂದು ಯಾರನ್ನು ಹುಡುಕುತ್ತಿ ಎಂಬುದಾಗಿ ಆಕೆಯನ್ನ ಕೇಳುವುದನ್ನು ಗಮನಿಸ್ತೇವೆ ಅಂದ್ರೆ ಆಕೆಯ ಕಣ್ಣೀರನ್ನ ಆತನು ಗುರುತಿಸಿದ್ದಾನೆ ಒಂದು ವೇಳೆ ಆತನು ಶಿಷ್ಯರಿಗೂ ಆತನ ತನ್ನ ಪ್ರಕಟಿಸಿಕೊಡಬಹುದಾಗಿತ್ತು ಆದ್ರೆ ಯಾವಾಗ ಈ ಮರಿಯಳು ಆ ದುಃಖಿತಳಾಗಿ ಹೃದಯದಿಂದ ಭಾರವುಳ್ಳವಳಾಗಿ ಆ ವಿಶೇಷವಾಗಿ ಕರ್ತನಿಗಾಗಿ ಪರಿತಪಿಸುವಳಾಗಿ ಕರ್ತನನ್ನು ಹಂಬಲಿಸುವಳಾಗಿ ಬಯಸುವವಳಾಗಿ ಆತನ ದೇಹಕ್ಕಾಗಿ ತಡ ತಡವಾಡುವವಳಾಗಿ ಆತನ ದೇಹವನ್ನ ಹೇಗಾದ್ರೂ ಪಡ್ಕೊಳ್ಬೇಕೆಂಬ ಧಾವಂತದಿಂದ ಹುಡುಕಾಡುವಂತ ಆಕೆಯ ಮನೋಭಾವನೆ ಅಂತರಾಳದ ಆ ಕೂಗು ಅಂತರಾಳದ ಆಕೆಯ ಆ ಅರ್ಥನಾದ ಅಂತರಳದ ಆ ಅರ್ಥನಾದ ಆ ನಿಮಿತ್ತವಾಗಿ ಆಕೆಯ ಕಣ್ಣಲ್ಲಿ ಹರಿದಿನ ಧಾರಕರ ನೀರನ್ನು ಕಂಡಂತ ಆ ಕಣ್ಣೀರನ್ನು ಕಂಡಂತ ಕರ್ತನು ಆಕೆಯನ್ನ ಸಂತೈಸುವುದಕ್ಕಾಗಿ ಆಕೆ ಸನಿಹಕ್ಕೆ ಬರುವುದನ್ನು ಗಮನಿಸ್ತೇವೆ ಅಂದ್ರೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರೇ ಅನ್ನೋ ಒಂದು ಶೀರ್ಷಿಕೆಗೆ ನನ್ನ ನಿಮ್ಮ ನನ್ನ ನಿಮಗೆ ಆತನ ಅದು ಆ ಪ್ರಶ್ನೆ ಕೇಳ ಆ ಒಂದು ಮಾತು ಕೇಳುವಂತ ಪ್ರಶ್ನೆ ಏನಂತಂದ್ರೆ ನಾನು ಕ್ರಿಸ್ತನೊಂದಿಗೆ ನಿಜವಾಗಿ ಎಬ್ಬಿಸಲ್ಪಟ್ಟಿರುವುದಾದ್ರೆ ಮರಣದಿಂದ ಆ ಶಾಪದಿಂದ ಆ ಒಂದು ಮರಣದ ಎಲ್ಲಾ ಶಿಕ್ಷೆಯಿಂದ ಶಾಪಗ್ರಸ್ತವಾಗಿರ್ತಕ್ಕಂಥ ಆ ಬಂಧನದಿಂದ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿರುದ ಆಗಿರುದಾದ್ರೆ ಹೊಸಬರಾಗಿ ನಡ್ಕೊಳ್ರಿ ಎಂಬುದಾಗಿ ಅಲ್ಲಿ ನಾವು ರೋಮಬಲ ಪತ್ರಿಕೆ ಆರನೇ ದಲ್ಲಿ ನಾವು ಓದ್ತಾ ಬರ್ತೇವೆ ಹೊಸಬರಾಗಿ ನಡ್ಕೊಳ್ಳುವ ಕ್ರಿಸ್ತನಲ್ಲಿ ಕಂಡು ಆ ಒಂದು ಗುಣಲಕ್ಷಣಗಳು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರ್ತಕ್ಕಂಥ ನನ್ನಲ್ಲಿ ನಿಮ್ಮಲ್ಲಿ ಕಾಣಬರಬೇಕೆಂಬುದು ಈ ವಾಕ್ಯದ ಈ ಸಂದೇಶದ ಮುಖ್ಯವಾದ ತಾತ್ಪರ್ಯ ಪ್ರೇರೆ ಕ್ರಿಸ್ತನು ತಂದೆಯ ಮಹಿಮೆಯನ್ನು ಎಬ್ಬಿಸಲ್ಪಟ್ಟನು ಆತನ್ ತನ್ನ ಕೆಲಸವನ್ನ ಮುಕ್ತಾಯ ಮಾಡಿ ಆತನು ಹೊರಟು ಹೋಗ್ಬೋದಾಯಿತು ತನ್ನ ಕೆಲಸವು ತೀರಿತು ವಿಮೋಚನೆ ಕಾರ್ಯ ಆಯಿತು ಯಜ್ಜನ ಕಾರ್ಯ ಆಯಿತು ತನ್ನನ್ನು ತಾನು ಒಪ್ಪಿಸಿಕೊಂಡಿದ್ದಾನೆ ಯಾವ ಕೆಲಸ ಮಾಡುವುದಕ್ಕಾಗಿ ಆತನು ಅನದಿಕ ಕಾಲದಲ್ಲಿ ಸಂಕಲ್ಪ ಮಾಡುದರ ಕಾಲ ಆ ಕಾರ್ಯ ಮುಕ್ತಾಯಗೊಂಡಿದೆ ಆದರೆ ತನಗಾಗಿ ಪರಿತಪ್ಪಿಸುವ ತನ್ನನ್ನ ಕಾಣೋದಕ್ಕಾಗಿ ಆತುರತೆಯಿಂದ ಹುಡುಕಾಡುತ್ತಿರುವ ತನ್ನ ಇರುವಿಕೆಯನ್ನ ಆ ಕಾಣದೆ ತನ್ನ ಅನುಪಸ್ಥಿತಿಯನ್ನ ಕಾಣ ಅನುಪಸ್ಥಿತಿಯಲ್ಲಿ ನನಗಾಗಿ ತಂಡವಾಡುವಂತ ನನಗಾಗಿ ಕಂಗಲಾಗಿ ಹುಡುಕಾಡ್ತಿರುವಂತ ಆ ಕುಗ್ಗಿದ ಆ ಮುರಿಯಲ್ಪಟ್ಟಂತ ಆ ಜಜ್ಜಿದ ಆ ಒಂದು ಕಳವಳಿಂದ ಕೂಡಿರ್ತಕ್ಕಂಥ ಆ ಹೃದಯವನ್ನ ಆತನ ಗ್ರಹಿಸಿ ಆಕೆಯನ್ನ ಸಂತೈಸುದಕ್ಕಾಗಿ ಆಕೆಯ ಬಳಿಗೆ ಬರುವುದನ್ನ ನಾನು ಗಮನಿಸುತ್ತೇನೆ ಅಲ್ಲಿ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ಅಮ್ಮ ಯಾಕೆ ಅಲ್ಲುತ್ತಿ ಯಾರನ್ನು ಹುಡುಕುತ್ತಿ ಆಕೆ ಮರುತ್ತರ ಕೊಡ್ತಾಳೆ ನಮ್ಗೆ ಗೊತ್ತಿದೆ ಹದಿನಾರು ವರ್ಷದಿಂದ ಆಗ ಆತನು ಹೇಳ್ತಾನೆ ಮರಿಯಳೆ ಎಂದು ಹೇಳುವಾಗ ಆತನ ಸ್ವರವನ್ನ ಆಕೆ ಗ್ರಹಿಸ್ತಾಳೆ ನನ್ನ ಪ್ರಿಯರೇ ಮೊಟ್ಟ ಮೊದಲಾಗಿ ನನಗೆ ನಿಮಗಿರುವಂತಹ ಒಂದು ಸವಾಲು ಏನಂತಂದ್ರೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಎಬ್ಬಿಸಲ್ಪಟ್ಟಿರುವುದಾದ್ರೆ ಕ್ರಿಸ್ತನು ತಂದೆಯ ಮಹಿಮೆಯನ್ನು ಎದ್ದು ಬಂದ ತರುವಾಯ ಆಯ ದುಃಖಿತಳು ಕಣ್ಣೀರಿಂದ ಕೂಡಿದವಳು ಕರ್ತನಿಗಾಗಿ ಪರಿತಪಿಸುವಂತ ಕರ್ತನಿಗಾಗಿ ಕಣ್ಣೀರನ್ನು ಸುರಿಸ್ತಿರುವಂತಹ ಕರ್ತನಿಗಾಗಿ ಮುರಿದ ಮನಸ್ಸುಳ್ಳವಳಾಗಿ ಹೃದಯವುಳ್ಳವಳಾಗಿ ಹಂಬಲಿಸ್ತಿರುವಂತ ಆ ಮರಿಗಳನ್ನ ಸಂತೈಸಿದಂತ ಆ ಒಂದು ಮಾತೃ ಹೃದಯದ ಮಮ್ಮತ ಹೃದಯದ ಮನೋಭಾವನೆ ಇವತ್ತು ನನಗೂ ನಮಗೂ ನಿಮಗೂ ಇದೆಯಾ ನಾನು ನಾ ನಾನು ಮತ್ತು ನಾವುಗಳು ಹಾಗೆ ಕರ್ತನಿಗಾಗಿ ಕರ್ತನ ಬರುವಿಕೆಗಾಗಿ ಕರ್ತನ ಪ್ರೀತಿಯನ್ನ ಆ ಕಾಣುವುದಕ್ಕಾಗಿ ಕರ್ತನ ಆ ಸಂತೈಸುವಿಕೆಯನ್ನ ಸಾಂತ್ವನ ಕಾಣೋದಕ್ಕಾಗಿ ಅಂಬಲಿಸುತ್ತಿರುವಂತ ಹುಡುಕಾಡುತ್ತಿರುವಂತ ಆ ಮನಸ್ಸುಗಳಿಗೆ ಕ್ರಿಸ್ತನ ನಿಜವಾದ ಪ್ರೀತಿಯನ್ನ ಆ ಸಂತೈಸುವಿಕೆಯನ್ನ ಆ ವಿಶೇಷವಾದ ಸಾಂತ್ವನವನ್ನ ನಾವು ನೀಡುವುದಕ್ಕೆ ಸಾಧ್ಯವಾ ನಾವು ನೀಡ್ತಾ ಇದ್ದೇವ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದರೆ ಇದು ಸಾಧ್ಯ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀವಿ ಪಟ್ಟಿದ್ದೇವೆ ಎಬ್ಬಿಸಲ್ಪಟ್ಟರುದರೆ ಹಾಗಾದ್ರೆ ಆ ಎಬ್ಬಿಸಲ್ಪಟ್ಟದಕ್ಕೆ ಮೊಟ್ಟ ಮೊದಲ ಆ ಒಂದು ಗುಣಲಕ್ಷಣ ತನಗಾಗಿ ಪರಿತರಿಸುವಂತ ಹೃದಯಕ್ಕೆ ಆತನು ಕೊಟ್ಟಂತ ಸಾಂತ್ವ ಎರಡನೇದಾಗಿನ ಬರುವಾಗ ಆತನು ಹದಿನ ಹತ್ತೊಂಬತ್ತನೇ ಅಂಶಕ್ಕೆ ಬರ್ತೇವೆ ವಿವರ ಬರೆಸುವಾರ್ತೆ ಆ ಇಪ್ಪತ್ತನೇ ಹತ್ತೊಂಬತ್ತನೇ ವಂಶ ಬರುವಾಗ ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸದ ಸಂಜೆಯಲ್ಲಿ ಶಿಷ್ಯರು ಯಹುದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎರಡನೇ ಅಂಶ ತಂದೆಯ ಮಹಿಮೆಯಿಂದ ಎದಿಸಲ್ಪಟ್ಟಂತ ಕರ್ತನಾದಂತ ಏಸು ಕ್ರಿಸ್ತನ ಎರಡನೇ ಒಂದು ಅದ್ಭುತವಾಗಿರ್ತಕ್ಕಂಥ ಗುಣಲಕ್ಷಣ ನಮಗೆ ಆವರಣ ಅನಾವರಣ ಆಗ್ತಾ ಇದೆ ಅನಾವರಣವಾಗ್ತಕ್ಕಂಥ ಎರಡನೇ ಗುಣಲಕ್ಷಣ ಅಂತಂದ್ರೆ ತನ್ನ ಶಿಷ್ಯರು ತನ್ನ ಗುರುವನ್ನ ಶಿಲುಬೆ ಹಾಕಿದ ತರುವಾಯ ಆತನ ಸಮಾಜದಲ್ಲಿ ಹೊಣಲ್ಪಟ್ಟ ತರುವಾಯ ಆತ ನಿಲ್ಲದಿರುವಂತಹ ಸಂದರ್ಭದಲ್ಲಿ ಭಯಗ್ರಸ್ತರಾಗಿ ಹುದ್ದೆರ ಭಯದಿಂದ ಅವರು ಕಂಗಾಲಾಗಿ ಮನೆಯ ಬಾಗಿಲು ಮುಚ್ಚಿಕೊಂಡು ಅವರು ಬಹಳಷ್ಟು ಆ ಚಿಂತಾಕ್ರಾಂತರಾಗಿ ದುಃಖಿತರಾಗಿ ಒಂದು ಒಂದು ವ್ಯಸನಕ್ಕೆ ಒಳಗಾದಂತವರಾಗಿ ಒಂದು ಕುಗ್ಗಿ ಹೋದ ಅನುಭವದೊಂದಿಗೆ ತೀರವಾಗಿ ತೀರಾ ಭಯದಿಂದ ಅವರು ಅಲ್ಲಿ ಸಂಪೂರ್ಣ ವಿಚಲಿತರಾಗಿ ಅದನ್ನು ಇಂತಹ ಸಂದರ್ಭದಲ್ಲಿ ಕರ್ತನು ಅವರ ನಡುವೆ ನಿಂತು ಅವರ ನಡುವೆ ಪ್ರತ್ಯಕ್ಷನಾಗಿ ಸಮಾಧಾನ ನಿಮಗೆ ಎಂಬುದಾಗಿ ಸಮಾಧಾನ ಪಡಿಸುವುದನ್ನು ಗಮನಿಸುತ್ತೇವೆ ಮೊದಲನೇದಾಗಿ ತನಗಾಗಿ ಪರಿತಪ್ಪಿಸುವ ತನಗಾಗಿ ಹಂಬಲಿಸುವ ತನಗಾಗಿ ಹಾಯ್ ಹಾತೊರೆಯುತ್ತಿರುವ ತನಗಾಗಿ ತನ್ನ ತನ್ನ ಕಾಣುವಿಕೆಗಾಗಿ ತನ್ನ ಒಂದು ಆ ಗುರುತನ್ನು ಹಿಡಿಯುವುದಕ್ಕಾಗಿ ತನ್ನನ್ನು ಪಡ್ಕೊಳ್ಳುವುದಕ್ಕಾಗಿ ನಿರಂತರವಾಗಿ ತಡಬಾಡುತ್ತಿರುವಂತ ಆ ಮೊಬ್ಬ ಕತ್ತಲೆಯ ಆ ಮುಂಜಾನೆಯ ಕತ್ತಲೆಯ ಆ ಮೊಬ್ಬಿನ ಸಮಯದ ಆ ಸಮಾಧಿಯ ಬಳಿಯಲ್ಲಿ ತನಗಾಗಿ ಕಣ್ಣೀರು ಸುರಿಸಿರುವಂತಹ ಆ ಕಣ್ಣೀರನ್ನು ಬರೆಸುವುದಕ್ಕಾಗಿ ಆ ಗಲಿಬಿಲಿಗೊಂಡ ಹೃದಯವನ್ನ ಸಂತೈಸುವುದಕ್ಕಾಗಿ ಆ ಗಲಿಬಿಲಿಗೊಂಡ ಹೃದಯಕ್ಕೆ ಸಾಂತ್ವನ ಹೇಳುವುದಕ್ಕಾಗಿ ವಿಶೇಷವಾಗಿ ಅಕ್ಕರೆಯಿಂದ ಪ್ರೀತಿಯಿಂದ ಮಾತನಾಡಿ ಆಕೆಯ ಆ ಸಂತೈಸುವುದಕ್ಕಾಗಿ ದೇವರು ಕರ್ತನ ತಾನೇ ತಾನು ವಿಶೇಷವಾಗಿ ಅಲ್ಲಿ ಮುಂದಾಗಿದ್ದು ಗಮನಿಸ್ತೇನೆ ಎರಡನೇದಾಗಿ ಒಂದು ಕಡೆಯಲ್ಲಿ ಶಿಷ್ಯರು ಅಲ್ಲಿ ಭಯಕ್ಕ ಭಯಭೀತರಾಗಿದ್ದಾರೆ ಭಯಗ್ರಸ್ತರಾಗಿದ್ದಾರೆ ಮನೆಯ ಬಾಗಿಲು ಮುಚ್ಚಿಕೊಂಡಿದ್ದಾರೆ ಅವರ ಅಂಡರ್ ಗ್ರೌಂಡ್ ಹೋಗಿ ಸಂಪೂರ್ಣವಾಗಿ ಅವರು ಅಡಗಿಕೊಂಡಂತ ಅನುಭವ ಆಗ ಕರ್ತನು ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ಧೈರ್ಯದಿಂದ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾಗಿ ಅವರಿಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದ್ದನ್ನು ಗಮನಿಸಿದ್ರೆ ಸಮಾಧಾನದ ಒಂದು ಮಾತುಗಳನ್ನ ಸಮಾಧಾನ ಪಡಿಸುವಂತ ಒಂದು ಕಾರ್ಯವನ್ನು ಆತನು ಮಾಡ್ತಾರೆ ಅಲ್ಲಿ ಸಂತೈಸ್ತಾ ಇದ್ದಾನೆ ಆಕೆಯ ಕಣ್ಣೀರನ್ನ ಒರೆಸುವ ನಿಟ್ಟಿನಲ್ಲಿ ಆಕೆಗೆ ವಿಶೇಷವಾಗಿ ಅಂದ್ರೆ ವ್ಯಕ್ತಿಗತವಾಗಿ ಸಂತೈಸುವಂತ ಒಂದು ಕಾರ್ಯ ಇಲ್ಲಿ ಸಾಮೂಹಿಕವಾಗಿ ಸಂತೈಸ್ತಿರುವಂತ ಕಾರ್ಯ ಸಮಾಧಾನ ಪಡಿಸುವಂತಹ ಕಾರ್ಯ ಅಂದ್ರೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಅನ್ನುವಂಥ ಪ್ರಶ್ನೆ ನಮ್ಮೊಂದಿಗೆ ಏಕೆ ಒಂದು ತೀಕ್ಷ್ಣವಾಗಿ ಮಾತನಾಡಬೇಕು ಯಾಕೆ ತೀಕ್ಷ್ಣವಾಗಿ ನಮ್ಮೊಂದಿಗೆ ಅದು ವ್ಯವಹರಿಸಬೇಕು ಯಾಕೆ ಆ ಒಂದು ಪ್ರಶ್ನಾರ್ಥಕವಾಗಿರತಕ್ಕಂತ ಆ ಒಂದು ಪದ ಪ್ರಯೋಗ ನಮ್ಮೊಂದಿಗೆ ಅದು ವಿಶೇಷವಾಗಿ ಕಾರ್ಯ ಮಾಡಬೇಕೆಂಬಲ್ಲಿ ಕಾರ್ಯ ಮಾಡಬೇಕೆಂಬಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟ ಆತನು ಆತನು ಮಾಡಿದಂತ ಕಾರ್ಯಗಳು ಇವತ್ತು ನಮಗೆ ಮಾದರಿ ಉಳ್ಳಿರ್ತೀರಿ ಅದನ್ನು ಮಾದರಿ ತೋರಿಸಿ ಹೋಗಿದ್ದಾನೆ ಎಂಬುದಾಗಿ ನಾವು ವಿಶೇಷವಾಗಿ ಪೇತ್ರನ ಮೊದಲನೇ ಪದಕ್ಕೆ ಎರಡನೇದ್ ಇಪ್ಪತ್ತೊಂದು ವರ್ಷದ ನೋಡ್ತೇವೆ ನಾವು ಯಾತಕ್ಕಾಗಿ ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿದ್ದೀರಿ ಅದನ್ನ ಕರೆಯಲ್ಪಟ್ಟಂತ ಉದ್ದೇಶವನ್ನ ನೀವು ನೀವು ಸಾಕಾರಗೊಳಿಸಬೇಕಾದ್ರೆ ಆತನ ಬರೀ ಮಾತಿನಲ್ಲಿ ಹೇಳಿಲ್ಲ ತನ್ನ ತನ್ನ ಜೀವಿತದಲ್ಲಿ ಕಾರ್ಯವನ್ನು ಮಾಡಿ ತೋರಿಸಿದ್ದಾನೆ ಮಾಡಿ ತೋರಿಸಿದ್ದ ಅದಕ್ಕಾಗಿ ಆತನ ಮಾದರಿ ತೋರಿಸಿ ಹೋಗಿದ್ದಾನೆ ಇಲ್ಲಿ ನಾವು ಗಮನಿಸಿದ ಸಂಗತಿ ಅಲ್ಲಿ ಶಿಷ್ಯ ಸಾಮೂಹಿಕವಾಗಿ ಶಿಷ್ಯರು ಭಯಗ್ರಸ್ತರಾದಾಗ ಅವರನ್ನ ಸಮಾಧಾನದಿಂದ ಇರುವ ಹಾಗೆ ಅವರಿಗೆ ತನ್ನ ತಾನು ಪ್ರಕಟ ಮಾಡಿಕೊಳ್ತಾ ಇದ್ದಾನೆ ಅಲ್ಲಿ ನೋಡ್ತೇವೆ ಶಿಷ್ಯರು ಇನ್ನೂ ದಿಗುಲುಕೊಳ್ತಾ ಇದ್ದಾರೆ ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನ ಪಕ್ಕೆಯನ್ನ ತೋರಿಸಿದನು ಶಿಷ್ಯರು ಸ್ವಾಮಿಯನ್ನು ನೋಡಿದ್ರಿಂದ ಸಂತೋಷ ಪಟ್ಟರು ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆನನ್ನು ಕಳಿಸಿಕೊಟ್ಟ ಹಾಗೆ ನಾ ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂತ ನೋಡ್ರಿ ಎಂಥ ಅದ್ಭುತ ಯಾಕೆ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಅನ್ನೋದಕ್ಕೆ ಯಾಕೆ ನಾ ಈ ಪ್ರಶ್ನೆಯನ್ನು ಮುಂದೆ ಈ ಪ್ರಸ್ತಾಪ ನಿಟ್ಟಿನ ನೋಡುವಾಗ ಕರ್ತನು ಅವರ ನಡುವೆ ಪ್ರತ್ಯಕ್ಷನಾಗಿ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಾಗ ಅವರಿಗೆ ಸಂತೋಷ ಆಯಿತು ಇವತ್ತು ನಮ್ಮ ಒಂದು ಈ ಸಾಂತ್ವ ಈ ಸಮಾಧಾನವನ್ನು ಪ್ರಕಟಿಸುವಂತ ಸಮಾಧಾನ ತರುವಂತ ಒಂದು ಉಪಸ್ಥಿತಿ ಅಂದ್ರೆ ದಿಗಿಲುಗೊಂಡಂತ ಆತಂಕಗೊಂಡಂತ ಭಯಗೊಂಡಂತ ಕಳವಳದಿಂದ ತುಂಬಿರತಕ್ಕಂಥ ಭಕ್ತರ ಮಧ್ಯದಲ್ಲಿ ಒಂದು ಸಮೂಹದ ಆತ್ಮಿಕವಾದಂತ ಒಂದು ಗುಂಪಿನ ಮಧ್ಯದಲ್ಲಿ ನಮ್ಮ ಒಂದು ಒಂದು ಇರುವಿಕೆ ನಮ್ಮ ಉಪಸ್ಥಿತಿ ಅವರಿಗೆ ಸಮಾಧಾನವನ್ನು ಕೊಡುವಂಥದ್ದಾಗಿರಬೇಕೆ ಹೊರತು ಗಲಿಬಿಲಿಯನ್ನು ಉಂಟು ಮಾಡುವಂಥದ್ದು ಆಗಿರಬಾರದು ಗಲಿಬಿಲಿಗೊಂಡಂತ ಕಳವಳಗೊಂಡಂತ ದಿಗಿಲಿಗೊಂಡಂತ ಭಯಗೊಂಡಂತ ಆಕ ಸಂಪೂರ್ಣವಾಗಿ ವಿಚಲಿತವಾಗಿರ್ತಕ್ಕಂಥ ಮನಸ್ಸುಗಳಿಗೆ ನನ್ನ ನಿಮ್ಮ ಒಂದು ಉಪಸ್ಥಿತಿ ಇರುವಿಕೆ ಅದು ಸಮಾಧಾನವನ್ನು ಕೊಡುವಂತದ್ದಾಗಿರ್ಬೇಕು ಆ ಸಮಾಧಾನ ಅವ್ರಿಗೆ ಹೇಗೆ ಇರ್ಬೇಕಂದ್ರೆ ಅದು ಸಂತೋಷಕ್ಕೆ ಮಾರ್ಪಾ ಭಯದಿಂದ ಕೂಡಿದಂತ ಅವರ ಮನಸ್ಸುಗಳು ಸಂತೋಷಕ್ಕೆ ಮಾರ್ಪಾಡಾಗಬೇಕು ಆ ಕಾರ್ಯವನ್ನಲ್ಲಿ ನಾವು ಕಾಣ್ತಾ ಇದ್ದೇವೆ ಅವರ ಒಂದು ಆ ಒಂದು ಆ ಭಯ ಹೊರಟು ಹೋಗಿದೆ ಅವರದ್ದು ಒಂದು ಚಿಂತೆ ಅಲ್ಲಿ ಚಿಂತಾಕ್ರಾಂತಿ ತನ ಹೊರಟು ಹೋಗಿದೆ ಅವರ ದಿಗುಲು ಹೊರಟು ಹೋಗಿದೆ ಅವರ ಕಂಗಾಲಾದ ತನ ಹೊರಟು ಹೋಗಿದೆ ಅವರ ಕಳವಳ ಹೊರಟು ಹೋಗಿದೆ ಅವರಿಗಿದ್ದಂತ ಎಲ್ಲ ರೀತಿಯ ಆ ಒಂದು ಆ ಒಂದು ಕ ಕಾರ್ಮೋಡದ ವಾತಾವರಣ ಬದಲಾಗಿದೆ ಈಗ ಅವರ ಮುಖದಲ್ಲಿ ಸಂತೋಷ ವಿಶೇಷವಾಗಿ ಮೇಳೈಸ್ತಾ ಇದೆ ಪ್ರಿಯರಿ ಇವತ್ತು ನಾನು ನೀವು ಕ್ರಿಸ್ತನೊಂದಿಗೆ ಇಬ್ಬಿಸಲ್ಪಟ್ಟಿರುವುದೇ ಆಗಿರುವುದಾರ ಎಬ್ಬಿಸಲ್ಪಟ್ಟಿದ್ದೆ ಎಂಬುದಾಗಿ ಇಬ್ಬಿಸಲ್ಪಟ್ಟಿದ್ದೇ ಎಂಬುದನ್ನ ಖಾತ್ರಿ ನಮಗಿರುವುದಾದ್ರೆ ನಾವು ಕ್ರಿಸ್ತನ ಎರಡನೇ ಈ ಒಂದು ಹಂತವನ್ನ ಎರಡನೇ ಈ ಹೆಜ್ಜೆ ಗುರುತನ್ನ ನಾವ್ ನೀವು ನಾವು ಅನುಸರಿಸಲು ಬೇಕಾಗ್ತದೆ ಇವತ್ತು ಎಷ್ಟೋ ಆ ವಿಶ್ವಾಸಿಗಳು ಕುಗ್ಗಿ ಹೋಗುವುದಕ್ಕೂ ಎಷ್ಟೋ ವಿಶ್ವಾಸಿಗಳು ಆತ್ಮಿಕವಾಗಿ ಹಿಂಜರಿದು ಹೋಗುವುದಕ್ಕೂ ಎಷ್ಟೋ ವಿಶ್ವಾಸಿಗಳು ಆ ಇವತ್ತು ಆ ಸಂಪೂರ್ಣವಾಗಿ ಕ್ರಿಸ್ತನನ್ನ ಬಿಟ್ಟು ದೂರ ಹೋಗುವುದಕ್ಕೆ ಅನೇಕ ಸಂದರ್ಭಗಳಲ್ಲಿ ಅನೇಕ ವಿಶ್ವಾಸಿಗಳ ಒಂದು ಕಠೋರವಾದಂತ ಮಾತುಗಳೇ ಕಾರಣ ಆಗಿದೆ ಬೇರೆ ಅವರು ಸಂತೈಸುವುದು ಹೊರತುಪಡಿಸಲಿ ಸಂತೈಸುವುದು ಪಕ್ಕಕ್ಕೆ ಇರಲಿ ಅದೇ ಕ್ರೂರವಾದಂತಹ ನಡ ನಡೆನುಡಿ ಕ್ರೂರವಾದಂತ ನಡಾವಳಿ ಕ್ರೂರವಾದಂತ ಆ ಒಂದು ಆ ತೀಕ್ಷ್ಣವಾದ ಮಾತುಗಳು ಇವತ್ತು ಎಷ್ಟೋ ಜನರು ಕ್ರಿಸ್ತನಿಂದ ದೂರ ಹೋಗಿದ್ದಾರೆ ಕ್ರಿಸ್ತನಿಂದ ಅಗಲಿ ಹೋಗಿದ್ದಾರೆ ಕ್ರಿಸ್ತನನ್ನ ಮರೆತವರಾಗಿದ್ದಾರೆ ಕ್ರಿಸ್ತನನ್ನ ಆ ಸಂಪೂರ್ಣವಾಗಿ ಬಿಟ್ಟವರಾಗಿದ್ದಾರೆ ಅದೇ ಕಾರಣ ಎಷ್ಟು ಜನರು ಒಮ್ಮೆ ಹಾಗೆ ಒಂದು ವೇಳೆ ಪಟ್ಟಿ ಮಾಡಿರುವುದಾದ್ರೆ ನನ್ನನ್ನ ನನ್ನನ್ನ ಒಳಗೊಂಡಂತೆ ನಾನ್ ನನ್ನಿಂದ ಯಾರಾದ್ರೂ ವಿಚಲಿತನಾಗಿ ನನ್ನ ಮಾತುಗಳಿಂದ ನನ್ನ ಸಂತೈಸುವಿಕೆ ಸರಿಯಾಗಿ ಅವ್ರಿಗೆ ಸಿಗದೆ ನನ್ನ ಆಧರಣೆ ಅವ್ರಿಗೆ ಸರಿಯಾದ ಸಿಗದೆ ನನ್ನ ಸಾಂತ್ವನ ಅವ್ರಿಗೆ ಸರಿಯಾಗಿ ಸಿಗದೆ ನಾನು ಮಾಡುವ ಸಮಾಧಾನ ಹೃದಯದಲ್ಲಿ ಒಂದು ವಿಶೇಷ ಸಂತೋಷವನ್ನು ಕೊಡದ ಹಾಗೆ ನಾನು ಪ್ರವರ್ತಿಸಿರುದ ಆಗಿರೋದಾದ್ರೆ ಆಗಿರುವುದಾದ್ರೆ ನಾನು ಪ್ರಶ್ನೆ ಮಾಡಿಕೊಳ್ಬೇಕು ನಾವು ಪ್ರಶ್ನೆ ಮಾಡಿಕೊಳ್ಬೇಕು ನಾನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇನ ಎಬ್ಬಿಸಲ್ಪಟ್ಟಂತ ಕರ್ತನು ಅದ್ಭುತವಾದಂತ ತನ್ನ ಗುಣಗಳನ್ನ ಅಲ್ಲಿ ಪ್ರಕಟ ಮಾಡ್ತಾ ಇದ್ದೇನೆ ಒಂದು ವ್ಯಕ್ತಿಗತವಾಗಿ ಒಬ್ಬ ಸ್ತ್ರೀಯನ್ನ ಆಕೆ ಕಂಗರಾದ ಹೃದಯವನ್ನ ಆ ಕಂಡಂತವನಾಗಿ ಆ ಕಳವಳಗೊಂಡಂತ ದಿಗಿಲಿಗೊಂಡಂತ ಆತಂಕಗೊಂಡಂತ ಬಯಸುವಂತ ಕಾತುರತೆಯಿಂದ ಹುಡುಕ್ತಾ ಇರುವಂತ ಅಪೇಕ್ಷೆಯಿಂದ ನೋಡುವಂತ ಆ ಹೃದಯಕ್ಕೆ ಸಂತೈಸುವಿಕೆಯನ್ನು ಕೊಡ್ತಾ ಇದ್ದಾನೆ ಆಧರಣೆಯನ್ನು ಕೊಡ್ತಾ ಇದ್ದಾನೆ ಆ ಹೃದಯಕ್ಕೆ ವ್ಯಕ್ತಿಗತವಾಗಿ ವಿಶೇಷವಾಗಿ ಒಂದು 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 ಸಮಾಧಾನಕರ ವಾತಾವರಣ ಕೊಡ್ತಾ ಇದ್ದಾರೆ ತನ್ನ ಇರುವಿಕೆಯನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಎರಡದಾಗಿ ಸಾಮೂಹಿಕವಾಗಿ ಶಿಷ್ಯರಿಗೆ ಅದನ್ನು ತನ್ನನ್ನು ಪ್ರಕಟ ಮಾಡಿಕೊಂಡು ಅವರಿಗೆ ಸಮಾಧಾನ ಹೇಳ್ತಾ ಇದ್ದಾನೆ ಅವರ ಸಮ ಅವನು ಅವರಿಗೆ ಸಮಾಧಾನ ಎಂಬುದಾಗಿ ಪ್ರಕಟ ಮಾಡುವಾಗ ಅವರಿಗಿದ್ದಂತ ಎಲ್ಲ ಆತಂಕವನ್ನ ದೂರ ಮಾಡ್ತಾ ಇದ್ದಾನೆ ದಿಗಿಲನ್ನು ದೂರ ಮಾಡ್ತಾ ಇದ್ದಾನೆ ಭಯವನ್ನು ದೂರ ಮಾಡ್ತಾ ಇದ್ದಾನೆ ನೋವನ್ನು ದೂರ ಮಾಡ್ತಾ ಇದ್ದಾನೆ ಯಹುದ್ದರಿಗೆ ಯಹುದರಿ ನಿಮಿತ್ತವಾಗಿ ಅಡಗಿಕೊಂಡಂತ ಆ ವಾತಾವರಣವನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾ ಇದ್ದಾನೆ ಇವತ್ತು ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟಂತ ಕರ್ತನಿಂದ ಆ ಕಾರ್ಯ ಸಾಧ್ಯ ಆಗ್ತಾ ಇದೆ ಅದೇ ಹಾಗೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟ ತಂದೆ ಮಹಿಮೆಯಿಂದ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಂತ ಎಬ್ಬಿಸಲ್ಪಟ್ಟಿರತಕ್ಕಂಥ ನನ್ನಿಂದ ನನ್ನಿಂದ ಮತ್ತು ನಿಮ್ಮಿಂದ ಆ ಕಾರ್ಯ ಸಾಧ್ಯವಾಗ್ತಾ ಇದೆ ಎಷ್ಟು ವ್ಯಕ್ತಿಗತವಾಗಿ ಎಷ್ಟು ಜನರಿಗೆ ಆ ಮರುಗಳನ್ನ ಕರ್ತನ ಸಂತೈಸಿದ ಹಾಗೆ ನಾವು ಸಂತೈಸಿದ್ದೇವೆ ಆ ದುಃಖಿತ ಆ ಸ್ಥಿತಿರ್ತಕ್ಕಂತ ಆ ಕಣ್ಣೀರಿಂದ ಕೂಡಿರತಕ್ಕಂಥ ಹೃದಯಗಳಿಗೆ ನಾವೆಷ್ಟು ಸಾಂತ್ವನ ಕೊಡ್ತಿದ್ವಿ ನಾವು ಚಿನ್ನ ಬೆಳ್ಳಿ ಬಂಗಾರ ಅಥವಾ ನಮ್ಗೆ ಕೊಡದೆ ಹೋಗ್ಬಹುದು ಕೊಡದೆ ಇರ್ಬೋದು ಕೊಡ್ಲಿಕ್ಕೆ ಕೊಡ್ಲಿಕ್ಕಾಗದೇ ಇರ್ಬೋದು ನಾವು ಸಿಕ್ಕಿದಮ ಶವದ ಆತನ ಮಮತೆಯನ್ನ ನಾವು ಈ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಬರೋಣ ನಾವು ಮೂರನೇದಾಗಿ ನೋಡುವಾಗ ಅವರು ದುಃಖದಿಂದ ಸಂತೋಷಕ್ಕೆ ಮಾರ್ಪಾಟು ಹೊಂದಿದ್ದಾರೆ ದುಃಖದಿಂದ ಸಂತೋಷಕ್ಕೆ ಮಾರ್ಪಾಟು ಹೊಂದಿದ್ದಾರೆ ಆ ಸಂತೋಷಕ್ಕೆ ಮಾರ್ಪಾಟು ಹೊಂದಿರತಕ್ಕಂತ ಅವರ ಹೇಳ್ತಾನೆ ಅದು ಹೇಳುದೇ ಸಂಗತಿ ಏನಂತಂದ್ರೆ ನಿಮಗೆ ಸಮಾಧಾನ ಎರಡನೇ ಸಾರಿ ಅವರನ್ನು ದೃಢಪಡಿಸ್ತಾ ಇದ್ದೇನೆ ಎರಡನೇ ಸಾರಿ ಅವರನ್ನ ದೃಢಪಡಿಸಿ ತಿರುಗಿ ಹೇಳ್ತಾ ಇದ್ದಾನೆ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನ ಕಳಿಸಿಕೊಡುತ್ತೇನೆ ಒಂದು ಈ ಮೂರನೇ ಸಂಗತಿ ಅವ್ರಿಗೆ ಒಂದು ಜವಾಬ್ದಾರಿಕೆಗಳನ್ನ ಕೊಡ್ತಾ ಇದ್ದೇನೆ ಮಾದರಿಯುಳ್ಳ ಜವಾಬ್ದಾರಿಕೆ ನಾನು ಯಾವ ಉದ್ದೇಶಕ್ಕಾಗಿ ಕಳಿಸಿಕೊಟ್ಟಲ್ ಕಳಿಸಿಕೊಡಲ್ಪಟ್ಟಿದ್ದೇನೋ ಕಳಿಸಲ್ಪಟ್ಟಿದ್ದೇನೋ ಆ ಜವಾಬ್ದಾರಿಕೆಯನ್ನ ನಿಮಗೆ ವರ್ಗಾಯಿಸ್ತಾ ಇದ್ದೇನೆ ಅಂದ್ರೆ ಇದು ತರಬೇತಿಗೊಳಿಸುವಂತಹ ಶಿಷ್ಯತ್ವಕ್ಕೆ ನಡೆಸುವಂತಹ ಒಂದು ಮೂರನೆಯ ಒಂದು ಸಂಗತಿ ನಾನು ನನ್ನ ತಂದೆಯಿಂದ ಕಳಿಸಲ್ಪಟ್ಟಿದ್ದೇನೆ ನನ್ನ ತಂದೆ ನನ್ನ ಕಳಿಸಿಕೊಟ್ಟಿದ್ದಾರೆ ಕಳಿಸಿಕೊಟ್ಟಂತ ತಂದೆಯ ಆ ಒಂದು ಜವಾಬ್ದಾರಿಕೆ ನಾನು ನಿಸ್ವಾರ್ಥ ಮನೋಭಾವನೆಯಿಂದ ನಾನು ನಿರ್ವಹಿಸಿದ್ದೇನೆ ಅಲ್ಲಿ ಎಲ್ಲಿ ಕಿಂಚಿತ್ತು ಕೂಡ ಆ ತೊಡಕಾಗದ ಹಾಗೆ ಕಿಂಚಿತ್ತು ಕೂಡ ಎಲ್ಲಿ ಲೋಪವಾಗದ ಹಾಗೆ ಕಿಂಚಿತ್ತು ಕೂಡ ಎಲ್ಲಿ ಕೂಡ ವ್ಯತ್ಯಾಸವಾಗದ ಹಾಗೆ ತಂದೆಯ ಎಲ್ಲ ಆಜ್ಞೆಗೆ ವಿಧೇಯನಾಗಿ ನಾನು ಅದನ್ನ ನೆರವೇರಿಸಿದ್ದೇನೆ ನೆರವೇರಿಸಿದಂತ ಆ ಕಾರ್ಯವನ್ನ ನಾನು ನಿಮ್ಮ ಹಗಲಿಗೆ ವರ್ಗಾಯಿಸ್ತಾ ಇದ್ದಂದ್ರೆ ತಂದೆ ನನ್ನ ಕಳಿಸಿಕೊಟ್ಟ ಹಾಗೆಯೇ ನಾ ನಿಮ್ಮನ್ನ ಕಳಿಸಿಕೊಳ್ಳದೆ ಮೂರನೇದು ತನ್ನ ಜವಾಬ್ದಾರಿಕೆಯನ್ನ ತನ್ನ ಪ್ರಿಯ ಮಿತ್ರರಿಗೆ ತನ್ನ ಶಿಷ್ಯರಿಗೆ ತನ್ನ ಸಹೋದರರಿಗೆ ತಾನುಕೊಂಡಂತಹ ಆ ಭಕ್ತ ಸಮೂಹಕ್ಕೆ ಆತನು ವರ್ಗಾಯಿಸಿ ಅದನ್ನ ತರ ಅವರ ತರಬೇತಿಗೊಳಿಸಿ ಅವ್ರನ್ನ ವಿಶೇಷವಾಗಿ ಸಿದ್ಧಪಡಿಸುವಂತ ವಿಶೇಷವಾಗಿ ಅವನ ಪರಿಣಿತರನ್ನಾಗಿ ಮಾಡುವಂತ ಜವಾಬ್ದಾರಿಕೆಯನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾನೆ ಎಬ್ಬಿಸಲ್ಪಟ್ಟ ತರುವಾಯ ಇದು ನಮ್ಮಿಂದ ಸಾಧ್ಯವಾಗ್ತಾ ಇದೆಯಾ ನಾನು ನೀವು ಪಡ್ಕೊಂಡಿರ್ತಕ್ಕಂಥ ಆ ಅನುಭವವನ್ನ ತಂದೆಯಿಂದ ಪಡ್ಕೊಂಡಂತ ಆತ್ಮೀಕ ಅನುಭವವನ್ನ ಆ ಒಂದು ಆ ಒಂದು ಒಂದು ಅನುಭವದ ಒಂದು ವಿಶೇಷವಾದಂತಹ ಮಾರ್ಗದರ್ಶನವನ್ನ ಎರಡನೇ ತಲೆ ಮಾರಿನವರಿಗೆ ಅಥವಾ ಆ ಹೊಸದಾಗಿ ಬಂದಂತವರಿಗೆ ನಾವು ಎರವಲಾಗಿ ಕೊಡ್ತಾ ಇದ್ದೇವೆ ದಾರಿಯರಿತಾ ಇದ್ದೇವ ಮಾರ್ಗದರ್ಶನ ಮಾಡ್ತಾ ಇದ್ದೇವೆ ಅವ್ರನ್ನ ಆ ನಮಗಿಂತಲೂ ಹೆಚ್ಚಾಗಿ ನಾವು ಕ್ರಿಸ್ತನಲ್ಲಿ ಬಲಗೊಳ್ಳುವ ನಿಟ್ಟಿನಲ್ಲಿ ಅವ್ರನ್ನ ನಾವು ಮಾರ್ಗದರ್ಶನ ಮಾಡ್ತಾ ಇದ್ದೀವ ಅವ್ರಿಗೆ ಜವಾಬ್ದಾರಿಗಳನ್ನ ಕೊಡ್ತಾ ಇದ್ದೀವಿ ಇದು ಕರ್ನಾಟಕದಲ್ಲಿ ಒಂದು ಸೂಚನೆ ಸ್ಥಿತಿ ಏನಂತಂದ್ರೆ ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಈ ಕರ್ತನಾದ ಯೇಸಿ ಕ್ರಿಸ್ತನಿಗೆ ತಾನು ಎಬ್ಬಿಸಲ್ಪಟ್ಟ ತರುವಾಯ ಹೇಳ್ತಾ ಇದ್ದಾರೆ ಅದು ಇವತ್ತು ದುರದೃಷ್ಟಕರ ಸಂಗತಿ ಅಂದ್ರೆ ಕರ್ನಾಟಕದಲ್ಲಿ ಇಂದಿಗೂ ಕೂಡ ವಿಶೇಷವಾಗಿ ಕರ್ತನಿಗಾಗಿ ಕರ್ತನ ಸೇವೆಗಾಗಿ ತುಳಿಯುವಂತವರನ್ನ ಕಳಿಸಿಕೊಡುವ ನಿಟ್ಟಿನಲ್ಲಿ ಇವತ್ತು ಸಭೆಗಳು ಸೋತು ಹೋಗಿದೆ ಪ್ರಗತಿ ಯಾಕೆ ಇವತ್ತು ಪಕ್ಕದ ಕೇರಳ ಆಗ್ಬೋದು ಪಕ್ಕದ ಆಂಧ್ರ ಪ್ರದೇಶ ಆಗ್ಬೋದು ಪಕ್ಕದ ಆ ತಮಿಳುನಾಡು ಆಗ್ಬೋದು ಇವೆಲ್ಲವೂ ಕೂಡ ಈ ಸೇವೆಗಾಗಿ ಕಳಿಸಿ ಕೊಟ್ಟಂತ ತರಬೇತಿಗೊಳಿಸಿದಂತ ಅದು ಸೇವೆಗಾಗಿ ಹೋಗುವಂತ ಅಥವಾ ವಿಶೇಷ ಶಿಷ್ಯತ್ವದಡೆಗೆ ಅಥವಾ ಒಂದು ನಾಯಕತ್ವದಡೆಗೆ ಅಥವಾ ವಿಶೇಷವಾಗಿ ಸಭಾ ಅದನ್ನ ಸೇವೆ ಸ್ವಾರ್ಥಕತ್ವ ಅಲ್ಲ ಆ ಸಿದ್ಧವಾದಂಥವ್ರನ್ನ ಅವರು ತರಬೇತಿಗೊಳಿಸಿ ಅವರಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಅವರನ್ನ ಮುಕ್ತವಾಗಿ ಕರ್ತನೆಯ ಕರ್ತನ ನಿಮಿತ್ತವಾಗಿ ಕಳಿಸಿಕೊಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಸೋತು ಹೋಗಿ ಅನೇಕರು ಇವತ್ತು ಆ ಕುಗ್ಗಿ ಹೋದಂತ ಅನುಭವ ಇದ್ದಾರೆ ಹಾಗಾದ್ರೆ ನನ್ನ ನಿಮ್ಮ ಜವಾಬ್ದಾರಿ ನಾವು ಕ್ರಿಸ್ತನಿಗೆ ಎಬ್ಬಿಸಲ್ಪಟ್ಟಿರುವುದು ಆಗಿರೋದಾದ್ರೆ ಎಬ್ಬಿಸಲ್ಪಟ್ಟಿದ್ದೇ ಆಗಿರುದಾದ್ರೆ ಈ ಮೂರನೇ ಸವಾಲನ್ನು ಮೂರನೆಯ ಒಂದು ಸಂಗತಿಯನ್ನು ನಾವು ನಮ್ಮ ಜೀವಿತ ಕಾಣಬರಲಿಕ್ಕೆ ಸಾಧ್ಯವ ಆತನು ಅವರನ್ನ ಕಳಿಸಿಕೊಡ್ತಾ ಇಲ್ಲ ಕಳಿಸಿಕೊಡು ಸುಮ್ಮನೆ ಕಳಿಸಿಕೊಡ್ತಾ ಇಲ್ಲ ಪ್ರಿಯರೇ ಆ ಮುಂದೆ ನೋಡ್ರಿ ಅಲ್ಲಿ ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮವರವನ್ನ ತಕ್ಕೊಳ್ಳಿರಿ ಎಂಬುದಾಗಿ ಆತನು ವಿಶೇಷವಾಗಿ ಪವಿತ್ರಾತ್ಮನು ಆ ಸಭಾಯುಗದಲ್ಲಿ ಬರ್ತಾನೆ ಆದ್ರೆ ಆ ಸಂದರ್ಭದಲ್ಲಿ ಕರ್ತನಾದಂತ ಏನ್ ಸಿಗುತ್ತಾನು ತಾತ್ಕಾಲಿಕವಾಗಿ ಅವರನ್ನ ಬಲಪಡಿಸುವುದಕ್ಕಾಗಿ ಅವರಿಗೆ ಒಂದು ವಿಶೇಷವಾದ ಕೊಡುಗೆಯನ್ನ ಆತನು ಕೊಡುವುದನ್ನು ಗಮನಿಸಿ ಪವಿತ್ರಾತ್ಮ ಅವರನ್ನು ತಕ್ಕೊಳ್ಳ್ರಿ ನೋಡ್ರಿ ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ಅವರನ್ನು ತಕ್ಕೊಳ್ಳಿರಿ ನೀವು ಯಾರ ಪಾಪವನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವರ ಅವರ ಅವುಗಳ ಪಾಪ ಅವುಗಳ ಪಾಪ ಕ್ಷಮಾಪಣೆ ಆಗುತ್ತೆ ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದರು ನೋಡ್ರಿ ಕರ್ತನಾನಂದ ಯೇಸಿಕ್ರಿಸ್ತನು ಕ್ಷಮಾಪಣೆಯ ಒಂದು ಪಾಠವನ್ನು ಕೂಡ ಹೇಳಿಕೊಡ್ತಾ ಇದ್ದಾರೆ ಕ್ಷಮಿಸುವಂತ ಪಾಠ ಪಾಠವನ್ನು ಕೂಡ ಹೇಳಿಕೊಡ್ತಾ ಇವತ್ತು ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವುದರಲ್ಲಿ ಸೋತು ಹೋಗಿದ್ದೇವೆ ನಾಲ್ಕು ನಿಮಿಷ ಆತನು ಎಬ್ಬಿಸಲ್ಪಟ್ಟ ತರುವಾಯ ಶಿಷ್ಯರ ಮಧ್ಯತನ ಪ್ರಕಟಿಸಿಕೊಂಡು ಸಾಮೂಹಿಕವಾಗಿ ಅವರು ಸಮಾಧಾನ ಹೇಳಿ ಅವರಿಗೆ ಒಂದು ಹೊಸ ಜವಾಬ್ದಾರಿಯನ್ನು ಕೊಟ್ಟು ಅವರು ಒಬ್ಬರಿಗೊಬ್ಬರು ಕ್ಷಮಿಸಬೇಕು ಕ್ಷಮಿಸುವಂತ ಗುಣವನ್ನು ಹೊಂದಿಕೊಳ್ಳಬೇಕು ಎಂಬುದಾಗಿ ಅವರಿಗೆ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಕ್ಷಮಿಸಬೇಕು ಕ್ಷಮಾಪಣೆಯನ್ನ ಪ್ರಕಟಿಸಬೇಕು ಕ್ಷಮಿಸುವಂತ ಗುಣವನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಅಲ್ಲಿ ವಿಶೇಷವಾಗಿ ಆ ಆತನ ಕ್ಷಮಿಸುವಂತಹ ಅವನ ಗುಣವನ್ನು ತೋರಿಸ್ತಾ ಇದ್ದಾನೆ ಶಿಲುವೆ ಮೇಲೆ ಆತನ ಇರುವಾಗ ತೂಗು ಹಾಕಲ್ಪಟ್ಟಂತ ಸಂದರ್ಭದಲ್ಲಿ ಕರ್ತನಾದಂತಹ ನೋವಿನ ಸಂದರ್ಭದಲ್ಲಿಯೂ ಕೂಡ ಜನರು ಮುಖವನ್ನ ಓರೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ವಿಕಾರವಾದಂತ ಸ್ಥಿತಿಯಲ್ಲಿದ್ರು ಕೂಡ ನೋವಿನ ಒಂದು ಆ ಒಂದು ಆ ನೋವಿನಿಂದ ಆತನು ಆ ವಿಶೇಷವಾಗಿ ಬಾಧೆ ಪಡುತ್ತಾ ಇದ್ರು ಕೂಡ ಹರಿಯಲ್ಪಟ್ಟಂತ ಆತನ ದೇಹದಿಂದ ಆ ರಕ್ತ ಸಂಪೂರ್ಣವಾಗಿ ಬಸಿದು ಹೋಗಿದ್ರು ಕೂಡ ದಾಹ ಎಂಬುದಾಗಿ ಸ್ಥಿತಿ ಇದ್ರೂ ಕೂಡ ಆತನ ಬಾಯಿಂದ ಬಂದಂತ ಸಂಗತಿ ಕ್ಷಮಿಸು ಕ್ಷಮಿಸುವ ತಾವೇನು ಮಾಡುತ್ತಾರೆ ಎಂಬುದಾಗಿ ಅರಿಗೇರಿ ಎಂಬುದಾಗಿ ಅಂದ್ರೆ ಎಂಥ ಕ್ಷಮಾಪಣೆ ಅಂದ್ರೆ ಅದೇ ಕ್ಷಮಾಪಣೆಯ ಗುಣ ಇವತ್ತು ತನ್ನ ಶಿಷ್ಯರಿಗೂ ಹೇಳ್ತಾ ಇದ್ದಾರೆ ಒಂದು ಕಳಿಸಿ ಕೊಡುವುದರಲ್ಲಿ ಅವ್ರಿಗೆ ಜವಾಬ್ದಾರಿಕೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಹೋಗುವಾಗ ಅವರಿಗೆ ಮೊಟ್ಟ ಮೊದಲಾಗಿ ಆತನ ಕರ್ತನ ಹೇಳ್ತಾರೆ ಕ್ಷಮಿಸುವಂತ ಗುಣ ಅದನ್ನ ಮಾರ್ಗದರ್ಶನ ಮಾಡ್ತಾ ಇದ್ದ ಶ್ರಮಿಸುವಂತ ಗುಣವನ್ನ ಅವರು ಮಾರ್ಗದರ್ಶನ ಮಾಡೋದನ್ನು ಗಮನಿಸ್ತೇವೆ ಅದಾದ ನಂತರ ಕರ್ತನು ಆ ಇಪ್ಪತ್ತಾರನೇ ವಚನಕ್ಕೆ ಬರುವಾಗ ಇಪ್ಪತ್ನಾಲ್ಕು ತೋಮನ್ ಇರುವುದಿಲ್ಲ ತೋಮನು ಆ ಇಲ್ಲದಿರುವ ಸಂದರ್ಭದಲ್ಲಿ ಅಲ್ಲಿ ಇಪ್ಪತ್ತಾರನೇ ವಚನದಲ್ಲಿ ಆತನು ಅನುಮಾನ ವ್ಯಕ್ತಪಡಿಸ್ತಾನೆ ಇಪ್ಪತ್ತಾರನೇ ವಚನಕ್ಕೆ ಬಂದ ಎಂಟು ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು ಬಾಗಿಲುಗಳು ಮುಚ್ಚಿದ್ದವು ಆಗ ಏಸು ಒಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದನು ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರಬೇಡ ನಂಬುವನಾಗು ಎಂದು ಹೇಳಿದ ಅಂದ್ರೆ ಇಲ್ಲಿ ಇದು ಈ ಮಾತಿನಿಂದ ನಾವು ಏನ್ ಕಲಿಬಹುದು ನಾ ಇದನ್ನ ಅಂಶ ಏನ್ ಕಲಿಬೋದಂದ್ರೆ ನಂಬಿಕೆಯಲ್ಲಿ ದುಡವಿಲ್ಲದಿರ್ತಕ್ಕಂಥ ಅಪನಂಬಿಕೆಯಿಂದ ಕೂಡಿರ್ತಕ್ಕಂಥ ವಿಶ್ವಾಸಿಗಳನ್ನ ನಾವು ನಮ್ಮ ಕ್ರಿಯೆಗಳ ಮೂಲಕವಾಗಿ ವಿಶೇಷವಾಗಿ ಅವರನ್ನು ದೃಢಪಡಿಸುವ ದೃಢಪಡಿಸುವುದಕ್ಕೆ ನಮಗೆ ದೇವರು ಜವಾಬ್ದಾರಿಗೆ ಕೊಟ್ಟಿದ್ದಾರೆ ಆತನು ಮತ್ತೊಮ್ಮೆ ಪ್ರತ್ಯಕ್ಷನ ಆಗ್ತಾ ಇದ್ದಾನೆ ಆತನು ಬಂದ್ ಪ್ರಥಮವಾಗಿ ಪ್ರತ್ಯಕ್ಷನ ಆದಾಗ ಸತ್ತು ಎಬ್ಬಿಸಲ್ಪ ಉಣಲ್ಪಟ್ಟು ಆತನು ಎಬ್ಬಿಸಲ್ಪಟ್ಟ ತರುವಾಯ ಮರಿಯಳಿಕೆ ಕಾಣಿಸಿಕೊಳ್ತಾ ಇದ್ದಾನೆ ಮರಿಯಾಳಿಕೆ ಕಾಣಿಸಿಕೊಂಡು ಆಕೆಯನ್ನ ವ್ಯಕ್ತಿಗತವಾಗಿ ಸಂತೈಸಿ ಆಧರಿಸಿದ್ದಾನೆ ತರುವಾಯ ಶಿಷ್ಯರ ಮಧ್ಯದಲ್ಲಿ ಆತನು ಕಾಣಿಸಿಕೊಂಡಿದ್ದಾನೆ ಶಿಷ್ಯರಲ್ಲೂ ಸಾಮೂಹಿಕವಾಗಿ ಭಯಗ್ರಸ್ತರಾಗಿದ್ದಾಗ ಅವರಿಗೆ ಸಮಾಧಾನ ಪ್ರಕಟ ಮಾಡಿದ್ದಾನೆ ಸಮಾಧಾನ ಪ್ರಕಟ ಮಾಡಿದ್ರು ಮಾತ್ರವಲ್ಲ ಅವರ ಭಯವನ್ನು ದೂರ ಮಾಡಿ ಸಂತೋಷಕ್ಕೆ ಅವರನ್ನ ಮಾರ್ಪಡಿ ಸಂತೋಷದ ಒಂದು ಕ್ಷಣವನ್ನ ಅವರು ಅನುಭವಿಸುವುದಕ್ಕೆ ಆ ವಾತಾವರಣವನ್ನು ಬದಲಾಯಿಸಿದ್ದಾನೆ ಮೂರದಾಗಿ ಆತನು ನಾನು ಯಾವ ಉದ್ದೇಶಕ್ಕಾಗಿ ತಂದೆಯಿಂದ ಕಳಿಸಲ್ಪಟ್ಟೇನೋ ಆ ಉದ್ದೇಶವನ್ನ ನಾನು ನಿಮಗೆ ವರ್ಗಾಯಿಸಿ ನಿಮ್ಮ ಮೇಲೆ ಅದನ್ನು ಹೊರಿಸಿ ನಿಮಗೆ ಅದನ್ನು ಕೊಟ್ಟು ನಾನು ನಿಮ್ಮನ್ನ ಅದೇ ರೀತಿಯಲ್ಲಿ ಕಳಿಸಿ ಕೊಡ್ತೇನೆ ಕಳಿಸಿಕೊಡುವಂತ ಮಾರ್ಗದರ್ಶನ ಮಾಡುವಂತ ಎರಡನೆಯ ತಲೆಮಾರಿನ ಶಿಷ್ಯತ್ವಕ್ಕೆ ಎರಡನೇ ಮಾರಿನ ತಲೆಮಾರಿನ ನಾಯಕತ್ವಕ್ಕೆ ನಡೆಸುವಂತ ಜವಾಬ್ದಾರಿಕೆಯನ್ನು ಕೊಡ್ತಾ ಇದ್ದಾನೆ ನಾಗನದಾಗಿ ವಿಶೇಷವಾಗಿ ಆತನು ಕ್ಷಮಿಸುವಂತ ಅದರ ಮಹತ್ವವನ್ನು ತಿಳಿಸಿಕೊಡ್ತಾನೆ ಯಾಕೆ ಕ್ಷಮಿಸಬೇಕು ಕ್ಷಮಾಪಣೆ ಎಷ್ಟು ಪ್ರಾಮುಖ್ಯವಾದದ್ದು ನಮ್ದು ಶಿಲುಬೆ ಮೇಲೆ ಇರುವಾಗ ತೋರಿಸಿಕೊಂಡಿದ್ದಾನೆ ಎಬ್ಬಿಸಲ್ಪಟ್ಟ ಮೇಲೆ ಕೂಡ ನೀನು ನೀವು ಯಾರ ಪಾಪ ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಕ್ಷಮಾಪಣೆ ಎಂತ ಅದ್ಭುತ ಸಂಗತಿ ಅಂದ್ರೆ ಕ್ಷಮಾ ಕ್ಷಮಾಪಣೆ ಎಷ್ಟು ಮಹತ್ವ ಉಳ್ಳದು ಕ್ಷಮಿಸುವಂತ ಗುಣ ಎಷ್ಟು ಮಹತ್ವ ಅನ್ನೋದನ್ನ ಆ ಒಂದು ಭಾಗದಲ್ಲಿ ಗಮನಿಸ್ತೇವೆ ನಾಲ್ಕನೇದಾಗಿ ಐದನೇದಾಗಿ ಅನುಮಾನಸ್ತನೆ ಅನುಮಾನ ಅನುಮಾನದಿಂದ ಸಂಶಯದಿಂದ ಆ ಅಪನಂಬಿಕೆಯಿಂದ ಕೂಡಿರ್ತಕ್ಕಂಥ ಒಬ್ಬ ಬಲಹೀನವಾಗಿರ್ತಕ್ಕಂಥ ಒಬ್ಬ ಶಿಷ್ಯನನ್ನ ಆತನು ತಾನೇ ಪ್ರತ್ಯಕ್ಷನಾಗಿ ಮತ್ತೊಮ್ಮೆ ಸಮಾಧಾನವನ್ನು ಪ್ರಕಟ ಮಾಡಿ ಅದನ್ನ ಕ್ರಿಯಾರೂಪದಲ್ಲಿ ಅಲ್ಲಿ ನಾವು ಇಪ್ಪತ್ತನೇ ಅಧ್ಯಾಯದಲ್ಲಿ ಗಮನಿಸ್ತಾ ಬರುವಾಗ ಹದಿನೇಳನೇ ವಚನದಲ್ಲಿ ಆ ಮರಿಯಳು ಮಗದ ಮರಿಯಳು ವಿಶೇಷ ಆಕೆ ಆತನನ್ನು ಮುಟ್ಟುವುದಕ್ಕೆ ಹೋಗುವಾಗ ಏನ್ ಹೇಳ್ತಾನೆ ಹದಿನೇಳನೇ ವಚನ ನನ್ನನ್ನು ಹಿಡಿಯೇ ಬೇಡ ಯಾಕೆಂದ್ರೆ ನಾನು ಇನ್ನು ತಂದೆಯ ಬಳಿಯಲ್ಲಿ ಬಳಿಗೆ ಏರಿ ಹೋದವನಲ್ಲ ನೀ ನನ್ನ ಸಹೋದರರ ಬಳಿಗೆ ಹೋಗಿ ಅಂದ್ರೆ ಅಲ್ಲಿ ಪ್ರಥಮವಾಗಿ ಮರಿಯಳಿಗೆ ತನ್ನನ್ನು ಪ್ರಕಟಿಸಿಕೊಂಡಾಗ ಮರಿಯಳನ್ನು ಸಂತೈಸಿದಾಗ ಆಕೆ ಸಂತೋಷಗೊಂಡವಳಾಗಿ ಒಂದು ವೇಳೆ ಆಲಂಘನೆ ಮಾಡುವುದಕ್ಕೆ ಅಥವಾ ಆಕೆ ಆತನ ಮುಟ್ಟುವುದಕ್ಕೆ ಸ್ಪರ್ಶಿಸುವುದಕ್ಕೆ ಹೋಗಿರ್ಬೋದು ಆ ಕರ್ತನ ಹೇಳ್ತಾನೆ ನನ್ನನ್ನು ಹಿಡಿಯೇ ಬೇಡ ಯಾಕೆಂದ್ರೆ ನಾನು ಇನ್ನೂ ತಂದೆಯ ಬಳಿಗೆ ಏರಿ ಅಂತ ಹೇಳ್ತಾನೆ ಆದ್ರೆ ಅಪನಂಬಿಕೆ ಎಂದು ಕೂಡಿರ್ತಕ್ಕಂಥ ಆಕೆಯ ಕರ್ತನನ್ನ ಕಂಡ ಕೂಡಲೇ ಗುರುತು ಹಿಡಿದಿಲ್ಲ ಆಕೆಗೆ ಆ ಯೇಸು ಕರ್ತ ಕರ್ತನ ಕ್ರಿಸ್ತನು ಮರಿಗಳನ್ನ ಮರಿಗಳೇ ಎಂಬುದಾಗಿ ಕರೆದಾಗ ಆಕೆ ಆತನ ಸ್ವರವನ್ನ ಕೇಳಿದಂತ ಕಂಡು ಹಿಡಿದಂತ ಆಕೆ ರಭೂನಿ ಗುರುವೇ ಎಂಬುದಾಗಿ ಕೂಗಿಕೊಂಡಾಗ ಆ ಸಂತೋಷದಿಂದ ಅನ್ನದೊಂದಿಳಿದಳಾಗಿ ಆಕೆ ಕರ್ತನನ್ನ ಆಲಂಸುದಕ್ಕೂ ಆ ಕರ್ತನನ್ನ ಆ ಒಂದು ವೇಳೆ ಸ್ಪರ್ಶಿಸುವುದಕ್ಕೆ ಮುಂದಾದ ಕರ್ತನ ಹೇಳ್ತಾನೆ ನನ್ನನ್ನು ಹಿಡಿಯಬೇಡ ಎಂಬುದಾಗಿ ಹೇಳ್ತಾನೆ ಆದ್ರೆ ಅಪನಂಬಿಕಸ್ತನಾಗಿ ಸಂಶಯ ಪಡುವವನಾಗಿ ದೇವರ ಆ ಒಂದು ಪುನರುತ್ಥಾನವನ್ನೇ ಒಂದು ಅನುಮಾನದ ದೃಷ್ಟಿಯಿಂದ ನೋಡ್ತಾ ಇರುವಂತ ಇಲ್ಲಿ ಬಲಹೀನಾಗಿರ್ತಕ್ಕಂಥ ಒಂದು ಕ್ಷೀಣವಾದ ನಂಬಿಕೆಯಲ್ಲಿ ಇರತಕ್ಕಂತ ಕುಗ್ಗಿ ಹೋದ ನಂಬಿಕೆಯಲ್ಲಿ ಈ ಈ ತೋಮನೆಂಬ ಶಿಷ್ಯನನ್ನ ಅಪೋಸ್ತಲನನ್ನ ಕರ್ತನು ಒಂದು ಹೆಜ್ಜೆ ಮುಂದೆ ಹೋಗಿ ಕರೀತಾ ಇದ್ದಾರೆ ಅಲ್ಲಿ ಮರಿಗಳಿಗೆ ಮುಟ್ಟಬೇಡ ಎಂಬ ಹಿಡಿಯ ಬೇಡ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇಪ್ಪತ್ತೇಳು ವರ್ಷದಲ್ಲಿ ಮಗನ ಬರಸ್ವತ್ತ ಇಪ್ಪತ್ತ ಇಪ್ಪತ್ತೇಳು ನೋಡುವಾಗ ಆಮೇಲೆ ತೋಮನಿಗೆ ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನ ಮುಟ್ಟಿ ನೋಡು ಕರ್ತನಾದ ಯೇಸು ಕ್ರಿಸ್ತನು ವಿಶೇಷವಾಗಿ ನಾವು ಅಪೋಸ್ತಲ ದಿನದಲ್ಲಿ ಗಮನಿಸ್ತಾ ಬರುವಾಗ ಆತನು ಮೂರನೇ ವರ್ಷ ನೋಡ್ತೇವೆ ಆತನು ಬಾಧೆ ಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು ನಾಲ್ವತ್ತು ದಿವಸಗಳ ತನಕ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನ ಹೇಳ್ತೇನೆ ನಾಲ್ವತ್ತು ದಿವಸ ಅಂದ್ರೆ ಇನ್ನು ಏರಿ ಹೋಗ್ಲಿಲ್ಲ ಆದ್ರೆ ಅಲ್ಲಿ ಪ್ರಥಮಾರ್ಧದಲ್ಲಿ ಮರಿಗಳಿಗೂ ಹಿಡಿಯಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ ಆಕೆಯ ನಂಬಿಕೆಯನ್ನು ಕಂಡಂತ ಕರ್ತನು ಆಕೆಯನ್ನ ನಾನು ವಿಶೇಷವಾಗಿ ನೋಡದ ಕರ್ತನು ಆಕೆ ಹತ್ತಿರಕ್ಕೆ ಬರುವಾಗ ಹಿಡಿಯಬೇಡ ಅಂತ ಹೇಳ್ತಾ ಇದ್ದಾನೆ ಆದ್ರೆ ಇಪ್ಪತ್ತೇಳು ವಚನಕ್ಕೆ ಬರುವಾಗ ಅಲ್ಲಿ ಅಪನಂಬಿಗಸ್ತನಾದಂತ ಕ್ರಿಸ್ತನ ಪುನರುತ್ಥಾನವನ್ನೇ ಅನುಮಾನದಿಂದ ಸಂಶಯದಿಂದ ನೋಡ್ತಾ ಇರತಕ್ಕಂತ ಆತನ ಎಬ್ಬಿಸಲ್ಪಟ್ಟಂತ ಎಬ್ಬಿಸಲ್ಪಡುವಿಕೆಯನ್ನೇ ಎಬ್ಬಿಸಲ್ಪಟ್ಟ ಸಂಗತಿಯನ್ನೇ ಆತನ ಒಂದು ದಿವಸಲಿ ಆ ಒಂದು ಕೊಂಕಾದ ಸ್ಥಿತಿಯಲ್ಲಿ ಅಥವಾ ಒಂದ್ ರೀತಿಯಲ್ಲಿ ಅಪನಂಬಿಕೆ ದುರ್ಬಲ ಹೃದಯದಲ್ಲಿ ನೋಡ್ತಾ ಇರ್ತಕ್ಕಂಥ ತೋಮನನ್ನ ಆತನ ಕರಿತಾ ಇದ್ದ ಎರಡನೇ ಸಾರಿ ಕಾಣಿಸ್ ಕಾಣಿಸ್ಕೊಣ ನಿನ್ನ ಬೆಳ್ಳನ್ನು ತೋಮನಿಗೆ ನಿನ್ನ ಬೆಳ್ಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನ ಮುಟ್ಟಿ ನೋಡು ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು ನಂಬದವನಾಗಿರೋ ಬೆಡ್ಡ ನಂಬುವವನಾಗ ಅಂದ್ರೆ ನಂಬಿಕೆಯಲ್ಲಿ ಬಲಹೀನವಾಗಿರುವಂತ ಅಪನಂಬಿಕೆಯಲ್ಲಿ ಕುಗ್ಗಿ ಹೋಗಿರತಕ್ಕಂತ ಅದು ಸಂಶಯ ಇನ್ನೂ ಕರ್ತನ ಹಿಂಬಾಲಿಸುವ ನಿಟ್ಟಿನಲ್ಲಿ ಕರ್ತನ ಒಂದು ಮಾತುಗಳಿಗೆ ವಿಧೇಯರಾಗದೆ ಅವಿದೇಯರಾಗಿ ನಡೀತಾ ಅವನ ಕರ್ತನ ಕಾರ್ಯಗಳನ್ನೇ ಸಂಶಯಾತ್ಮಕವಾಗಿ ನೋಡುತ್ತ ಅಪನಂಬಿಕಸ್ತಿರ್ತಕ್ಕಂಥ ಈ ತೋಮನಂತಹ ಮನಸ್ಥಿತಿ ಇರತಕ್ಕಂತ ವಿಶ್ವಾಸಿಗಳನ್ನ ನಾವು ವಿಶೇಷವಾಗಿ ಕ್ರಿಯಾ ರೂಪದಿಂದ ಅವರಿಗೆ ಕರ್ತನ ಆ ಎಬ್ಬಿಸಲ್ಪಟ್ಟಂತ ಸಂಗತಿ ಕರ್ತನ ಆ ಮಹತ್ವವನ್ನ ನಾವು ವಿಶೇಷವಾಗಿ ಆ ಸಿದ್ಧಾಂತ ಮಾಡಿ ತೋರಿಸ್ಬೇಕಾಗ್ತದೆ ಕ್ರಿಯೆ ಕ್ರಿಯಾರೂಪದ ಒಂದು ಸಂಗತಿ ಹಿಡಿಯ ನನ್ನ ಮುಟ್ಟು ಬಾ ಮುಟ್ಟಿ ನೋಡು ಎಂಬುದಾಗಿ ಅಲ್ಲಿ ಕರೀದನ್ನು ಗಮನಿಸ್ತೇವೆ ಎಂತ ಕರ್ತನು ಒಂದು ಅಧ್ಯಾಯದಲ್ಲಿ ಎರಡು ಪ್ರಸಂಗಗಳು ಒಂದು ಹಿಡಿಯೇ ಬೇಡ ಹತ್ತರಕ್ಕೆ ಬಂದಂತ ಮಗ್ಧಲದ ಮರಳಿ ಹೇಳ್ತೇನೆ ನಾನು ಹಿಡಿಯೇ ಬೇಡ ನನ್ನ ತಂದೆ ನನ್ನ ತಂದೆಯ ಬಳಿ ಏರು ಹೋಗಿಲ್ಲ ಎಂಬುದಾಗಿ ಇಲ್ಲಿ ಅಪನಂಬಿಕಸ್ತನಾಗಿದ್ದಂತ ಆ ತೋಮನಿಗೆ ತನ್ನ ಬಿಸಿಲ್ಪಟ್ಟಂತ ಆ ಸಂಗತಿಯನ್ನ ತಾನು ಎದ್ದು ಹೊಂದಿದ ಸಂಗತಿಯನ್ನ ಆತನು ದೃಢಪಡಿಸಿಕೊಳ್ಬೇಕೆಂಬುದಕ್ಕೋಸ್ಕರ ಆತನು ಮುಟ್ಟಿ ನೋಡಿ ಎಂಬುದಾಗಿ ಆತನಿಗೆ ಆಹ್ವಾನ ಕೊಡುವುದನ್ನು ಗಮನಿಸುತ್ತೇವೆ ನಂಬುವನಾಗು ನಂಬದವನಾಗಿರಬೇಡ ಎಂಬುದಾಗಿ ಹೇಳ್ತೇನೆ ನೋಡಿ ನಂಬದವನಾಗಿರಬೇಡ ನಂಬುವವನಾಗ ನಂಬು ಕ್ರಿಸ್ತನನ್ನ ನಂಬಿ ಕ್ರಿಸ್ತನಿಗಾಗಿ ಜೀವಿಸುವುದಕ್ಕಾಗಿ ಮನಸ್ಸು ಮಾಡುತ್ತಿರುವವರಲ್ಲಿ ಯಾರಾದರೂ ಸಂಶಯದಿಂದ ಅನುಮಾನದಿಂದ ಇನ್ನೂ ಒಂದು ಆ ಕಡೆ ಈ ಕಡೆ ಡೋಲಾಯ ಸ್ಥಿತಿಯಲ್ಲಿ ಇರುವಂತವರು ಇದ್ದರೆ ಅವರನ್ನ ನಾವು ಸನಿಯಕ್ಕೆ ಹೋಗಿ ಅವರ ಅನುಮಾನಗಳನ್ನ ಪರಿಹರಿಸಿ ಅವರ ಸಂಶಯಗಳನ್ನ ಬಗೆಹರಿಸಿ ಅವರು ಬಿದ್ದು ಹೋಗದ ಹಾಗೆ ಕ್ರಿಸ್ತನಿಗಾಗಿ ತಿರುಗಿ ನಿಲ್ಲಿಸಲ್ಪಡುವಂತೆ ಕ್ರಿಸ್ತನಿಗಾಗಿ ಅವರು ಸಂಪೂರ್ಣವಾಗಿ ಬದಲಾಗುವಂತೆ ಕ್ರಿಸ್ತನಿಗಾಗಿ ದೃಢವಾದಂತಹ ಸಾಕ್ಷಿಯನ್ನ ಕೊಡುವ ಹಾಗೆ ಅವರನ್ನ ವಾಕ್ಯಗಳ ಆಧಾರದಿಂದ ಪವಿತ್ರಾತ್ಮನ ಸಹಾಯದಿಂದ ಸ್ಥಿರಪಡಿಸುವ ಕ್ರಿಯಾರೂಪದಿಂದ ಅವರನ್ನ ಕಟ್ಟುವ ಜವಾಬ್ದಾರಿಕೆ ನನ್ನ ಮೇಲೆ ನಿಮ್ಮ ಮೇಲೆ ಇದೆ ಅದು ಯಾವಾಗ ನಾವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದರೆ ಮಾತ್ರ ಈ ಆ ಐದನೇ ಅಂಶವನ್ನು ನಾವು ನಮ್ಮ ಜೀವಿತದಲ್ಲಿ ಆ ನಾವು ಅನುಷ್ಠಾನಕ್ಕೆ ತರಬೇಕು ಯಾಕಂದ್ರೆ ಅದಕ್ಕೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಕ್ರಿಸ್ತನು ತಂದೆಯ ಮಹಿ ಎಬ್ಬಿಸಲ್ಪಟ್ಟ ಮೇಲೆ ಈ ಒಂದೊಂದೇ ಘಟನಾವಳಿಗಳು ನಡೀತಾ ಇದೆ ಒಂದೊಂದೇ ಸಂಗತಿಗಳು ನಮ್ಮ ನೆನಪಿಗೆ ಬರ್ತಾ ಇದೆ ಎಬ್ಬಿಸಲ್ಪಟ್ಟ ಮೇಲೆ ನನ್ನ ನಿಮ್ಮ ಸಂಗತಿ ಏನಾಗಿದೆ ಮೊದಲಾಗಿ ವ್ಯಕ್ತಿಗತವಾಗಿ ದುಃಖಿತಳಾಗಿ ತನಗಾಗಿ ಪರಿತಪಿಸುವ ತನಗಾಗಿ ಹಂಬಲಿಸುವ ತನಗಾಗಿ ಆ ಹುಡುಕಾಡ್ತಿರುವಂತ ತನ್ನ ಇರುವಿಕೆಯನ್ನು ಕಾಣದೆ ಕಂಗಾಲಾಗಿ ಹೋಗಿರುವಂತಹ ದುರ್ಬಲ ಆ ಒಂದು ಆ ಬಯಕೆಯುಳ್ಳ ಹೃದಯಕ್ಕೆ ಆ ಅಬಲೆಯ ಮನಸ್ಥಿತಿಯೇ ಸಾಂತ್ವನವನ್ನ ಸಂತೈಸುವಿಕೆಯನ್ನ ಆಧರಿಸುವಿಕೆಯನ್ನ ಮಮತೆಯ ಆ ಒಂದು ಪ್ರೇಮದ ಒಂದು ವಿಶೇಷವಾದ ಸಾ ಆ ಮಾತೃತ್ವದ ಮನೋಭಾವನೆಯ ಆ ಒಂದು ವಿಶೇಷವಾದ ಆರೈಕೆಯನ್ನು ಕೊಡುವುದಕ್ಕೆ ನಮಗೆ ಸಾಧ್ಯ ನಾವು ಪಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇ ಆಗಿರುವುದಾರ ಆ ಕಾರ್ಯವನ್ನು ಮಾಡಬೇಕಾಗತ್ತೆ ಎರಡನೇದಾಗಿ ಸಾಮೂಹಿಕವಾಗಿ ಒಂದು ಗುಂಪಾಗಿ ಒಂದು ಸಭೆ ಚಿಕ್ಕ ಮಂದೆಯಾಗಿ ಒಂದು ಸಭೆಯಾಗಿ ಒಂದು ವೇಳೆ ಭಯಗ್ರಸ್ತರಾಗಿ ಒಂದು ವೇಳೆ ದುಃಖಿ ಒಂದು ರೀತಿಯಲ್ಲಿ ಕಂಗಾಲ ಆಗಿ ಕಳವಳಿಂದ ಕೂಡಿದವರಾಗಿ ಗಲೀಲಿಂದ ಕೂಡಿದವರಾಗಿ ಅಥವಾ ಅನೇಕ ತರವಾಗಿರ್ತಕ್ಕಂಥ ಆ ನೋವಿನ ಛಾಯೆಗಳಿಗೆ ಕುಗ್ಗಿಯುವ ಸ್ಥಿತಿಗೆ ಒಂದು ಸಾಮೂಹಿಕ ಒಂದು ಸಭೆ ಸಿಲುಕಿ ಹಾಕಿಕೊಂಡಿರುವುದಾದ್ರೆ ಒಂದು ಸಭೆಯ ದೇವಜನರು ಒಂದು ವೇಳೆ ಸಿಲುಕಿ ಹಾಕಿಕೊಂಡಿರುವುದಾದ್ರೆ ನಾನು ನೀವು ಅವರ ಮಧ್ಯಲ್ಲಿ ಹೋಗಿ ನಾವು ಉಪಸ್ಥಿತರಿದ್ದು ನಮ್ಮ ಪ್ರೆಜೆನ್ಸ್ ನಮ್ಮ ವಿಷಯ ಉಪಸ್ಥಿತರಾಗಿದ್ದು ಆರ್ಥಿಕ ಅಂಗಾಲಾಗಿರ್ತಕ್ಕಂಥ ಸಭೆಯಲ್ಲಿ ಸಮಸ್ಯೆಗಳಿಗೆ ಅಥವಾ ಸಭೆಯಲ್ಲಿ ಹೋರಾಟಗಳಿಗೆ ಸಭೆಯಲ್ಲಿ ಅನೇಕ ತರವಾದ ಗೊಂದಲಗಳಿಗೆ ಈಡಾಗಿ ಭಯಗ್ರಸ್ತರಾಗಿ ದಿಕ್ಕು ಕಾಣದೆ ಆತಂಕದವರಿಗೆ ನಾವು ಉಪ ಅಲ್ಲಿ ಅವರ ಮಧ್ಯೆ ಉಪಸ್ಥಿತರಿದ್ದು ಕರ್ತನ ಹಾಗೆ ಸಮಾಧಾನ ಪಡಿಸಿ ಅವರ ಆತಂಕವನ್ನ ದುಗುಡವನ್ನ ದುಮ್ಮಾನವನ್ನ ದುಃಖವನ್ನ ಭಯವನ್ನ ಆ ನೋವನ್ನ ಸಂತೋಷಕ್ಕೆ ಮಾರ್ಪಡಿಸಲಿಕ್ಕೆ ಸಾಧ್ಯವಾಗ ಎಬ್ಬಿಸಲ್ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದಾಗಿರುವುದಾದ್ರೆ ಎಬ್ಬಿಸಲ್ಪಟ್ಟಿರುವುದೇ ಆಗಿರುವುದಾದ್ರೆ ಅದು ಸಾಧ್ಯ ಮೂರುದಾಗಿ ತಂದೆ ಕರ್ತನಾದ ಯಶಸ್ಸಿ ಕ್ರಿಸ್ತನು ತಂದೆಯ ದೇವರಿಂದ ಯಾವ ಉದ್ದೇಶಕ್ಕಾಗಿ ಕಳಿಸಲ್ಪಟ್ಟನೋ ಆ ಉದ್ದೇಶವನ್ನು ನೆರೆಸೇರಿಸಿದ್ದ ಕರ್ತನು ತನ್ನ ಶಿಷ್ಯರಿಗೆ ಆ ಉದ್ದೇಶವನ್ನು ವರ್ಗಾಯಿಸ್ತಾ ಇದ್ದಾನೆ ಅವನು ತರಬೇತಿಗೊಳಿಸ್ತಾ ಇದ್ದಾನೆ ಅವನು ಪೂರ್ಣ ಪರಿಣಿತರನ್ನಾಗಿ ಮಾಡ್ತಾ ಇದ್ದಾನೆ ಅವರಿಗೆ ಜವಾಬ್ದಾರಿಗಳನ್ನ ಕೊಡ್ತಾ ಇದ್ದಾನೆ ತಾನೇ ನಿರ್ವಹಿಸುವುದಕ್ಕೆ ಅದನ್ನು ಸಾಮರ್ಥ್ಯವುಳ್ಳವನಾಗಿದ್ದರೂ ಕೂಡ ಅದನ್ನ ತನ್ನವರೆಂಬುದಾಗಿ ಆರಿಸಿಕೊಂಡಂತ ತನ್ನನ್ನು ಹಿಂಬಾಲಿಸುವುದಕ್ಕೆ ಮನಸ್ಸು ಮಾಡಿದಂತ ತನ್ನ ಶಿಷ್ಯರಾಗಿ ಆ ಆದಕೊಂಡ ಜನರಿಗೆ ವರ್ಗಾಯಿಸ್ತಾ ಇದ್ದಾನೆ ಶಿಷ್ಯತ್ವದೊಡೆಗೆ ನಾಯಕತ್ವದೊಡೆಗೆ ನಮ್ಮ ಮಾರ್ಗದರ್ಶನ ಮಾಡ್ತಾ ಇದು ನಮಗೆ ಸಾಧ್ಯವ ನಾಲ್ಕನೇದಾಗಿ ಕ್ಷಮಿಸುವುದರ ಮಹತ್ವವನ್ನ ಇನ್ನೊಬ್ಬರನ್ನ ಕ್ಷಮಿಸುವುದರ ಮಹತ್ವವನ್ನ ಕ್ಷಮಾಪಣೆಯ ಮಹತ್ವವನ್ನ ಆತನು ಪ್ರಕಟಿಸ್ತಾ ಇದ್ದಾನೆ ಕ್ಷಮಿಸುವಂತ ಮಹತ್ವ ಅದರ ಮಹತ್ವ ಏನು ನೀವು ಕ್ಷಮಿಸಿದ್ರೆ ಏನು ಸಂಭವಿಸ್ತದೆ ನೀವು ಕ್ಷಮಿಸಿದರೆ ಯಾರ ಪಾಪಗಳನ್ನು ಕ್ಷಮಿಸ್ತಿರೋ ಅವರ ಪಾಪಗಳು ಕ್ಷಮಿಸಲ್ಪಡುತ್ತದೆ ನೀವು ಕ್ಷಮಿಸದು ಹೋದ್ರೆ ಒಂದೆಡೆ ಹಠವಾದಿಗಳಾಗಿ ಮೊಂಡರಾಗಿ ವಿಧೇಯರಾಗಿ ಕ್ಷಮಾಪಣೆ ನನಗೂ ದೂರ ನನಗೆ ದೂರ ಅವ್ರನ್ನ ಯಾಕೆ ಕ್ಷಮಿಸಬೇಕೆಂಬುದಾಗಿ ಇರುವುದಾದ್ರೆ ಈ ಹೊತ್ತೇ ಅರ್ಥ ಮಾಡಿಕೊಳ್ಬೇಕು ನಾವು ಆ ತಂದೆಯ ಮಹಿಮೆಯಿಂದ ಎಬ್ಬಿಸಲ್ಪಟ್ಟಂತ ಕರ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾಗಿದ್ದೇವೆ ಎಬ್ಬಿಸಲ್ಪಟ್ಟಿರ್ತಕ್ಕ ನಾವು ಕ್ಷಮಾಪಣೆಯನ್ನ ತಿಲ್ವೆ ಮೇಲೆ ಪ್ರಕಟಿಸಿದಂತ ಕರ್ತನು ಅದನ್ನೇ ಇಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ ನೀವು ಕ್ಷಮಿಸಬೇಕು ಎಂತ ಸ್ಥಿತಿಯಲ್ಲಿ ಕ್ಷಮಿಸಿ ಕ್ಷಮಿಸ್ರಿ ಕ್ಷಮಿಸುವಾಗ ನಿಮಗೆ ವಿರುದ್ಧವಾಗಿ ಕೆಲಸ ಮಾಡಿದ ತಪ್ಪುಗಳು ಪಾಪಗಳು ಕ್ಷಮಿಸಲ್ಪಡ್ತಾರೆ ಅವರು ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ ಹೋದವರು ಹಾಗೆ ಉಳಿತಾರೆ ನಾಲ್ಕನೇದಾಗಿ ನಾವು ಗಮನಿಸಿದ್ದೇವೆ ಐದನೇದಾಗಿ ಅಪನಂಬಿಕೆಯಿಂದ ಸಂಶಯದಿಂದ ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ಆ ಒಂದು ರೀತಿ ಇರುವಂತ ತಡವಿಸ್ತಾ ಇರುವಂತ ಕುಂಟುತ್ತ ಇರುವಂತ ಬಲಹೀನ ವಿಶ್ವಾಸಿಗಳನ್ನ ಈ ತೋಬನೋಪಾದಿಯಲ್ಲಿರುವಂತಹ ವಿಶ್ವಾಸಿಗಳನ್ನ ಕ್ರಿಯಾರೂಪದಲ್ಲಿ ಕ್ರಿಯೆಗಳ ಮೂಲಕವಾಗಿ ಅವರ ಸಮೀಪಕ್ಕೆ ಹೋಗಿ ಅವರನ್ನ ಆಧರಿಸಿ ಅವ್ರನ್ನ ವಾಕ್ಯಗಳ ಮೂಲಕ ಪವಿತ್ರಾತ್ಮನ ಸಹಾಯದೊಂದಿಗೆ ಅವರನ್ನ ದೃಢಪಡಿಸುವ ಅವರ ನಂಬಿಕೆಗೆ ಪೂರ್ವಕವಾಗಿ ಬೇಕಾದಂತಹ ಆತ್ಮಿಕವಾದ ಚಿಂತನೆಗಳನ್ನ ಕ್ರಿಸ್ತನ ಆ ಒಂದು ಮಹತ್ವವನ್ನ ಕ್ರಿಸ್ತನಿಂದ ಆ ಕ್ರಿಸ್ತನ ಒಂದು ದೈವತ್ವವನ್ನ ಮತ್ತು ಕ್ರಿಸ್ತನ ವಿಶೇಷವಾಗಿರ್ತಕ್ಕಂಥ ಆ ಒಂದು ಆ ಪರಲೋಕದ ಆ ವೈಭವವನ್ನ ಪರ್ವತ ಸಂಗತಿಗಳನ್ನ ಆತನು ಬಂದದರ ಮಹತ್ವ ಇನ್ನೂ ಹೆಚ್ಚಾಗಿ ಈ ಬಲಾಹೀನ ಸಿದ್ದಿರ್ತಕ್ಕಂಥ ಜನರಿಗೆ ಈ ತೋಮನೋಪಾದಿರತಕ್ಕಂಥ ಜನರಿಗೆ ನಾವು ತಿಳಿಸಿಕೊಟ್ಟು ಅವರನ್ನು ದೃಢಪಡಿಸುವ ನಿಟ್ಟಿನಲ್ಲಿ ನಮಗೆ ಸಾಧ್ಯವಾಗ ಹಾಗೆ ದೃಢಪಡಿ ದೃಢ ದೃಢ ಹೊಂದಿದಂತ ತೋಮನು ಕ್ರಿಸ್ತ ಶಕ ಐವತ್ತ ಎರಡನೆಯ ಆ ಒಂದು ಇಸವಿಯಲ್ಲಿ ನಮ್ಮ ದೇಶಕ್ಕೆ ಒಬ್ಬ ಅಪೋಸ್ತಲನಾಗಿ ಸ್ವಾರ್ಥಿಕನಾಗಿ ಕಳಿಸಲ್ಪಟ್ಟವನಾಗಿ ಬಂದು ನಮ್ಮ ದೇಶದಲ್ಲಿ ಸ್ವಾರ್ಥೆಯ ಒಂದು ದೊಡ್ಡ ಆಂದೋಲನನ್ನ ಹುಟ್ಟು ಹಾಕುವುದಕ್ಕೆ ಆತನು ಕಾರಣನಾಗಿದ್ದಾನೆ ನೋಡ್ರಿ ಅಂದು ಬಲಹೀನನಾಗಿದ್ದನು ಅಂದು ಸಂಶಯದಿಂದ ಕೂಡಿದ್ದನು ಅಂದು ಅಪನಂಬಿಕೆಯಿಂದ ಇದ್ದನು ಆತನ ಅನುಮಾನದಿಂದ ನೋಡ್ತಾ ಇದ್ದನು ಕರ್ತನ ಎಬ್ಬಿಸಲ್ಪಟ್ಟ ಎಬ್ಬಿಸಲ್ಪಡುವಿಕೆಯನ್ನೇ ಎಬ್ಬಿಸಲ್ಪಟ್ಟ ಸಂಗತಿಯನ್ನೇ ಆತನ ಕಾಣಿಸಿಕೊಟ್ಟ ಸಂಗತಿಯನ್ನೇ ಅವನು ಅನುಮಾನ ನೋಡ್ತಾ ಇದ್ದನು ಯಾವಾಗ ಕರ್ತನು ಅಲ್ಲಿ ಮರಿಯಳಿಗೆ ಮುಟ್ಟಬೇಡ ಅಂತ ಹೇಳಿದ ಕರ್ತನ ಇಲ್ಲಿ ಮುಟ್ಟಿ ನೋಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಕರ್ತನಾದ್ರೆ ಎಂಥದ್ದು ನೋಡ್ರಿ ಬಲಹೀನವಾಗಿರುವಂತ ಮನಸ್ಸುಗಳಿಗೆ ಆತನು ಅಲ್ಲಿ ನಿರ್ಬಂಧ ಹಾಕ್ತಾ ಇಲ್ಲ ಪ್ರಿಯರೇ ನಿರ್ಬಂಧ ಏ ನಾನು ಮುಟ್ಟಬೇಡ ಅಂತ ಹೇಳ್ತಾ ಇಲ್ಲ ಅಲ್ಲಿ ನಂಬಿಕೆಯನ್ನು ತುಂಬಿರ್ತಕ್ಕಂತ ತನಗಾಗಿ ಹಪಿಸ್ತಿರುವಂತ ತನಗಾಗಿ ಕಂಗಾಲಿಂದ ಕಂಗಾಲಾಗಿ ಹುಡ್ಕಾ ಹುಡ್ಕಾಡ್ತಿರುವಂತ ಕುತಂದ ಅಪೇಕ್ಷೆ ಪಡ್ತಿರುವಂತ ಮರಿಯಳ ಆ ಒಂದು ಸ್ಥಿತಿಗೆ ಆತನು ವಿಶೇಷವಾಗಿ ಆತನ ಹೇಳುವಂತ ಆಕೆ ನಂಬಿಕೆಯನ್ನು ಕೂಡಿದ್ದಾಳೆ ಆತನ ಸ್ವರವನ್ನು ಕಂಡು ರಬ್ಬುನೀ ಗುರುವೇ ಮಲಾಗಿ ಉದ್ಘಾರ ಮಾಡಿದ್ದಾಳೆ ಚಿತ್ಕಾರ ಮಾಡಿದ್ದಾಳೆ ಆ ಸಂತೋಷಕ್ಕೆ ಪಾರವೇ ಇಲ್ಲ ಆ ಸಂತೋಷದಲ್ಲಿ ಆಕೆ ಆತನ ಆ ಅಲಂಘಿಸುವುದಕ್ಕೂ ಮುಟ್ಟುವುದಕ್ಕೂ ಹೋದಾಗ ಆತನ ತಡೆ ಹಿಡಿದಿದ್ದಾನೆ ಆದ್ರೆ ಇಲ್ಲಿ ಅಪನಂಬಿಕೆ ಇರುವಂತ ವ್ಯಕ್ತಿಯನ್ನ ಆತನು ಮುಟ್ಟಿ ನೋಡುವುದಕ್ಕೆ ನಿರ್ಬಂಧ ವಿಧಿಸದೆ ತಡೆ ಹಾಕದೆ ಅಡ್ಡಗೋಡೆಯ ಹಾಕದೆ ಆತನು ಕರೆದಿತಾ ಇದ್ದಾನೆ ಅಂದ್ರೆ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಕೆಲವರನ್ನ ದೃಢಪಡಿಸುವ ನಿಟ್ಟಿನಲ್ಲಿ ಮುಂದಾಗುವುದಕ್ಕಿಂತ ಹೆಚ್ಚಾಗಿ ನಾವೇನ್ ಮಾಡ್ತೇವೆ ಅಂದ್ರೆ ನಿರ್ಬಂಧಗಳನ್ನ ಹಾಕ್ತೇವೆ ಹಾಗೆ ಬಿದ್ದು ಹೋದಂತ ಬಲಹೀನವಾಗಿರ್ತಕ್ಕಂಥ ನಂಬಿಕೆಯಲ್ಲಿ ಕುಗ್ಗಿ ಹೊರತಕ್ಕಂಥ ಜನರಿಗೆ ವಿಶ್ವಾಸಿಗಳಿಗೆ ಭಕ್ತರಿಗೆ ನನ್ನ ನಿಮ್ಮ ಸಾಂತ್ವನ ನನ್ನ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಆ ಒಂದು ಆಧರಣೆ ದೃಢಪಡಿಸುವಿಕೆ ಅತಿ ಪ್ರಾಮುಖ್ಯವಾಗಿ ಬೇಕಾಗಿದೆ ಪ್ರಿಯರಿ ಇದನ್ನು ನಾವು ಐದನೇದಾಗಿ ಗಮನಿಸ್ತೇವೆ ಮೊದಲು ಮಾತ್ರವಲ್ಲ ನಾವು ಇಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಬರುವಾಗ ಕ್ರಿಸ್ತನ ಒಂದು ವಿಶೇಷವಾಗಿರ್ತಕ್ಕಂಥ ಕರೆಯಲ್ಪಟ್ಟಂತ ಸ್ಥಿತಿ ಕರೆಯಲ್ಪಡುವಿಕೆಯನ್ನೇ ಕರೆದಂತ ಉದ್ದೇಶವನ್ನೇ ಮರೆತಂತ ತನ್ನ ಮೊದಲ ಶಿಷ್ಯನ ಅಂತ ಪೇತ್ರನನ್ನ ಆಂಧ್ರೇನನ್ನ ವಿಶೇಷವಾಗಿ ನಮ್ಮ ಕುಮಾರನನ್ನ ಯಾಕೋಬಾಯಿ ವೋಹನರನ್ನ ಅಥಾನಿಯನ್ನ ವಿಶೇಷವಾಗಿ ಅವರ ಜವಾಬ್ದಾರಿಕೆಯನ್ನ ನೆನಪು ಮಾಡ್ತಾ ಇಲ್ಲ ಯಾವ ಉದ್ದೇಶಕ್ಕಾಗಿ ಅವರನ್ನ ಆದುಕೊಂಡನು ಯಾವ ಉದ್ದೇಶಕ್ಕಾಗಿ ಅವರನ್ನ ಆತನು ಆದುಕೊಂಡು ವಿಶೇಷವಾಗಿ ಅವರಿಗೆ ತನ್ನ ಅಪಸಲತನವನ್ನು ಕೊಟ್ಟನು ಆ ಉದ್ದೇಶವನ್ನ ಅವರು ಮರೆತಾಗ ಆ ಉದ್ದೇಶವನ್ನ ಆತನು ಗದರಿಸದೆ ಖಂಡಿಸದೆ ಎಚ್ಚರಿಸ ಆತನ ಅವ್ರ ಮಮತೆಯಿಂದ ತಿದ್ದುವುದನ್ನು ಗಮನಿಸ್ತಾರೆ ಇದು ನಮಗೆ ದುಷ್ಟಾಂತ ಗೊತ್ತಿಲ್ಲ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಅವರು ತನ್ನ ಜವಾ ಜವಾಬ್ದಾರಿಕನ್ನ ಮರೆತು ಹೋಗಿದ್ದಾರೆ ಯಾವ ಪೇತ್ರನ್ನ ಆಂಧ್ರನ್ನ ಯಾಕೋಬ ವ್ಯವಹಾರ ಆ ಮೊದಲ ಸಂದರ್ಭದಲ್ಲಿ ಮೀನುಗಳನ್ನು ಹಿಡಿಯುವ ಹಿಡಿದು ಹಿಡಿಯದ ಮೀನುಗಳು ಸಿಕ್ಕರೆ ಕಂಗಾಲಾಗಿ ಎಲ್ಲ ಕಷ್ಟಪಟ್ಟು ಬಾದಿಯಲ್ಲಿ ಇದ್ದಂತ ಆ ಶಿಷ್ಯರು ಆ ವಿಶೇಷವಾಗಿ ಪೇತ್ರ ಯಾಕೋಬೈ ವ್ಯೂಹಾನ ಅಂದ್ರೆ ಆ ಮೀನುಗಳು ಸಿಕ್ಕರೆ ಕಂಗಾಲಾಗಿರುವಾಗ ಮೀನು ದೊರಕಿಸಿ ಶಿಷ್ಯರನ್ನಾಗಿ ಮಾಡಿಕೊಂಡನು ಮೀನುಗಳನ್ನು ಒದಗಿಸಿಕೊಟ್ಟು ಆ ಮೀನುಗಳನ್ನ ಆ ಮೀನುಗಳ ರಾಶಿಯನ್ನ ನೋಡಿಯೂ ಕೂಡ ಅವರು ತನ್ನನ್ನು ಹಿಂಬಾಲಿಸುವ ಹಾಗೆ ತನ್ನ ಆ ಅನುಸರಿಸುವ ಹಾಗೆ ತನ್ನ ಹೆಜ್ಜೆ ನಡೆಯುವ ಹಾಗೆ ಅವರ ಮಮತೆಯಿಂದ ಅವರನ್ನ ಬರಸೆಳೆದುಕೊಂಡುದನ್ನು ಗಮನಿಸ್ತೇವೆ ಮಮತೆಯಿಂದ ಅವ್ರನ್ನ ತಿದ್ದಿದನ್ನ ಅಥವಾ ಅವರನ್ನ ಸರಿಪಡಿಸಿದ್ದನ್ನ ಅವ್ರನ್ನ ಸಂಪಾದಿಸಿಕೊಂಡುದನ್ನ ಅಲ್ಲಿ ಗಮನಿಸ್ತಾರೆ ಯಾರಿಂದಾಗಿ ವಿಶೇಷವನ್ನು ಏಳನೇದಾಗಿ ನಾನು ಮುಕ್ತಾಯ ಮಾಡ್ಲಿಕ್ಕೆ ಹೋಗ್ತೇನೆ ಲೋಕನ ಬರೆಸುವಾರ್ತೆ ನಾವು ಗಮನಿಸ್ತಾ ಬರುವಾಗ ಆತನ ತಿರುಗಿ ಎದ್ದ ಮೇಲೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿಮೂರಿಂದ ಓದ್ತಾ ಬರುವಾಗ ವಿಶೇಷವಾಗಿ ನಾ ಗಮನ ಸಂಗತಿ ಆಫ್ ಲೂಕ್ ಚಾಪ್ಟರ್ ಟ್ವೆಂಟಿ ಫೋರ್ ಬರ್ ತರ್ಟಿ ನಮ್ಗೆ ಗೊತ್ತಿದೆ ಕರ್ತನಾನು ಏ ಕ್ರಿಸ್ತನು ಅಲ್ಲಿ ಎದ್ದು ತರುವಾಯ ಅದೇ ದಿವಸ ವಾರದ ಮೊದಲ ದಿವಸದಲ್ಲಿ ಹದಿನೈದು ಹದಿಮೂರ್ನ ವಚನ ಅದೇ ದಿವಸ ದಿನದಲ್ಲಿ ಶಿಷ್ಯರು ಶಿಷ್ಯರಲ್ಲಿ ಇಬ್ಬರು ಇರುಸಲೇಮಿಗೆ ಆರೂವರ ಮೇಲೆ ದುರದಿದ್ದ ಎಮ್ಮಾವು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವ ಹೋಗುತ್ತಾ ಸಂಭವಿಸದ ಎಲ್ಲಾ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು ಅವರು ಸಂಭಾಷಣೆ ಮಾಡ ಸಂಭಾಷಣೆ ಚರ್ಚಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು ಆದ್ರೆ ಅವರು ಆತನ ಗುರುತನ್ನ ಹಿಡಿಯಲಿಲ್ಲ ನೋಡ್ರಿ ಇಲ್ಲಿ ಏಳನದಾಗಿ ವಿಶೇಷವಾಗಿ ಈ ಇಬ್ಬರು ಶಿಷ್ಯರು ಎರುಸಲೇಮಿಗೆ ಆರೂವರ ಮೇಲೆ ದುರತಕ್ಕಂತ ಆ ಎಮ್ಮ ಎಂಬ ಹಳ್ಳಿಗೆ ಹೋಗ್ತಾ ಇದ್ದಾರೆ ಹೋಗುವ ಹೋಗುತ್ತ ಸಂದರ್ಭದಲ್ಲಿ ಇಬ್ಬರು ಚರ್ಚಿಸ್ತಾ ಇದ್ದಾರೆ ಕರ್ತನಾ ದೇಶ್ರೀ ಕ್ರಿಸ್ತನು ಎಬ್ಬಿಸಲ್ಪಟ್ಟಿದ್ದಾನೆ ಎಂಬ ಸಂಗತಿ ಚರ್ಚಿಸ್ತಾ ಇದ್ದಾರೆ ಆಗ ಆ ಒಂದು ಚರ್ಚಾಕೂಟದಲ್ಲಿ ಆ ಸಂಭಾಷಣೆಯಲ್ಲಿ ಆತನಲ್ಲಿ ಪಾಲುಗಾರಿಕೆನ ಹೊಂದಿದ್ದಾನೆ ಅಂದ್ರೆ ಅವರಿಗೆ ಏನು ಅರ್ಥ ಆಗ್ತಾ ಇಲ್ಲ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅರ್ಥವಾಗದಿರುವಂತ ಕಗ್ಗಂಟಾದ ಸಂಗತಿಗಳನ್ನ ಆತನು ತನ್ನ ಇರುವಿಕೆಯ ಮೂಲಕವಾಗಿ ತನ್ನ ಒಂದು ಮಾತುಗಳ ಮೂಲಕವಾಗಿ ಆತನ ಅದನ್ನ ಬಗೆಹರಿಸ್ತಾ ಇದ್ದಾನೆ ಅಂದ್ರೆ ಶಿಷ್ಯರಿಗೆ ಅರ್ಥವಾಗದಿರ್ತಕ್ಕಂಥ ಸಂಗತಿಗಳು ಒಂದು ವೇಳೆ ಇರುದ್ರು ವಿಶ್ವಾಸಗಳಿಗೆ ಅರ್ಥವಾಗದಂತ ಸಂಗತಿಗಳು ಒಂದು ವೇಳೆ ಇರುವುದಾದ್ರೆ ಅದನ್ನ ಬಹಳ ತಾಳ್ಮೆಯಿಂದ ಸಹನೆಯಿಂದ ನಾವು ಅವ್ರಿಗೆ ಆ ಒಂದು ಸಂಗತಿಗಳನ್ನ ಬಿಡಿಸಿ ತಿಳಿ ಹೇಳಬೇಕು ಅವರಿಗೆ ಮಾರ್ಗದರ್ಶನ ಮಾಡು ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ತಿಳುವಳಿಕೆಯನ್ನು ಕೊಡಬೇಕು ವಿಶೇಷವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ಕೊಡಬೇಕು ಆಗ ನಂತರ ಅದು ನಿಮ್ಗೆ ಗೊತ್ತಾಗುತ್ತೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯದಲ್ಲಿ ಅವ್ರು ತಿಳ್ಕೊಳ್ತಾರೆ ಮೂವತ್ತರ ವಿಷಯಕ್ಕೆ ಬರುವಾಗ ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು ಅಂದ್ರೆ ಇಲ್ಲಿ ಕ್ರಿಯಾರೂಪದಿಂದ ಕೂಡಿರ್ತಕ್ಕಂಥ ಇನ್ನೊಂದು ಸಂಗತಿಯನ್ನು ಗಮನಿಸುತ್ತೆ ಕ್ರಿಯೆಗಳ ರೂಪದಲ್ಲಿ ಅಂದ್ರೆ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ ಆದ್ರೂ ಅರ್ಥ ಆಗ್ತಿಲ್ಲ ಆಗ ಅವನು ಆ ಪ್ರೀತಿಯ ಒಂದು ಉಪಚಾರವನ್ನ ಮಾಡ್ತಾ ಇದ್ದಾನೆ ಸತ್ಕಾರವನ್ನ ಮಾಡ್ತಾ ಇದ್ದ ಅವ್ರಿಗೆ ತಿಳಿ ಹೇಳ್ತಾ 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 ಹಾಗೆ ಹೊರಟು ಹೋಗ್ಲಿಲ್ಲ ಅಲ್ಲಿ ಉಪಚರಿಸ್ತಾ ಇದ್ದಾನೆ ಸತ್ಕಾರ ಮಾಡ್ತಾ ಇದ್ದಾನೆ ಆಗ ಅವರ ಕಣ್ಣು ರೊಟ್ಟಿಯನ್ನು ಮುರಿದ ರೊಟ್ಟಿ ಎಂದದು ಅದು ಅದು ಆಹಾರ ಅಂದ್ರೆ ಸತ್ಕಾರ ಮಾಡುವುದನ್ನು ಗಮನಿಸ್ತೇವೆ ಅಷ್ಟೆಲ್ಲ ಹೇಳ್ತಾ ಇದ್ದಾನೆ ಹೇಳ್ಬಿಟ್ಟು ಹಾಗೆ ಕಳಿಸಲಿಲ್ಲ ಅವ್ರಿಗೆ ಸತ್ಕಾರ ಮಾಡೋದನ್ನ ಆತನು ಪ್ರಾರಂಭಿಸಿದಾಗ ರೊಟ್ಟಿಯನ್ನ ಆತನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವ್ರಿಗೆ ಕೊಡ್ತಿರಲಾಗಿ ಅವ್ರ ಕಣ್ಣುಗಳು ತಿರೋದಂದ್ರೆ ಎಷ್ಟೋ ಜನರ ಆ ಒಂದು ಆತ್ಮೀಯ ಕಣ್ಣುಗಳು ಮುಚ್ಚಿ ಹೋಗಿದೆ ಅವರ ಅವರ ಆತ್ಮೀಯ ಕಣ್ಣು ತೆರೆಸಬೇಕಾದ್ರೆ ನನಗೆ ನಿಮಗಿರುವಂತ ಏಳನೇ ಮಾನದಂಡ ಆಮೇಲೆ ಆತನ ಗುಣಲಕ್ಷಣ ಕ್ರಿಸ್ತನೊಂದಿಗೆ ನಾವು ಎಬ್ಬಿಸಲ್ಪಟ್ಟಿರುವುದೇ ಆಗಿರುವುದಾದ್ರೆ ನಾವು ಮಾತನಾಡುದು ಮಾತ್ರ ಬರೀ ಮಾತಿನಿಂದ ಅವ್ರನ್ನ ಚಳಿ ಕಾಯಿಸಕ್ಕೂ ಬಟ್ಟೆ ಹೊದ್ದಕ್ಕೂ ಆ ನೀನು ಹೀಗೆ ಮಾಡಿ ಬರಿ ಬಿಟ್ಟಿ ಉಪದೇಶವನ್ನು ಕೊಡುವುದಕ್ಕಿಂತ ಅವರ ಅನುಮಾನಾಸ್ಪದವಾದ ಚರ್ಚೆಗಳಿಗೆ ಅವರು ಸಂಶಯದಿಂದ ನೋಡಿದ್ರೆ ಚರ್ಚೆಗಳಿಗೆ ಒಂದು ವಿಶೇಷವಾದಂತ ಆತ್ಮೀಕವಾದಂತಹ ಸೊಲ್ಯೂಷನ್ ಏನ್ ಹೇಳ್ತೇವೆ ಸಲಹೆಯನ್ನ ಒಂದು ಪರಿಹಾರವನ್ನು ಕೊಟ್ಟು ಅವಳನ್ನ ಕ್ರಿಯಾರು ರೂಪದಲ್ಲಿ ಸತ್ಕರಿಸುವುದಾದ್ರೆ ನಾವು ಕ್ರಿಸ್ತೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇವೆ ಅನ್ನುವುದನ್ನ ನಾವು ಕಾಡ ಕೂಡ ರುಚಿಸಿ ನೋಡ್ಲಿಕ್ಕೆ ಸಾಧ್ಯ ಇತರರಿಗೂ ಕೂಡ ರುಚಿಸಿ ನೋಡುವ ಹಾಗೆ ಮಾಡೋದಕ್ಕೆ ಸಾಧ್ಯ ಅದಕ್ಕಾಗಿ ತಂದೆಯ ಮಹಿಮೆಯಿಂದ ಕರ್ತನಾದ ಏಸು ಕ್ರಿಸ್ತನು ಎಬ್ಬಿಸಲ್ಪಟ್ಟ ಪ್ರಕಾರವೇ ಜೀವಿತನಾಗಿ ಎಬ್ಬಿಸಲ್ಪಟ್ಟ ಹಾಗೆ ನಾವು ಕೂಡ ಎಬ್ಬಿಸಲ್ಪಟ್ಟಿದ್ದೇವೆ ಆತನೊಂದಿಗೆ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವಂತ ನಾನು ಮತ್ತು ನೀವುಗಳು ನಾವು ಕ್ರಿಸ್ತನು ನಮಗೆ ಆತನ ಎಬ್ಬಿಸಿದ ತರುವಾಯಿ ನಡೆದುಕೊಂಡಂತ ಈ ಏಳು ಅಮೂಲ್ಯ ಸಂಗತಿಗಳನ್ನು ಕೆಲವು ಸಂಗತಿಗಳನ್ನು ನಾವು ಹೆಕ್ಕಿ ತೆಗಿಬಹುದಾದ್ರೆ ಈ ದಿವಸ ನಾನು ನನ್ನ ಮುಕ್ತಾಯ ಮಾಡ್ಲಿಕ್ಕೆ ಹೋಗ್ತೇನೆ ಈ ಏಳು ಅಮೂಲ್ಯ ಸಂಗತಿಗಳನ್ನ ಒಮ್ಮೆ ಮೆಲುಕು ಹಾಕಿ ಹಾಗಾದ್ರೆ ನಾನು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇ ಆಗಿರುದಾದ್ರೆ ಎಬ್ಬಿಸಲ್ಪಟ್ಟವನು ಎಬ್ಬಿಸಲ್ಪಟ್ಟವಳೇ ಆಗಿರುದಾದ್ರೆ ಈ ಸಂಗತಿಗಳನ್ನ ನಾನು ಮಾಡೋದ್ರಲ್ಲಿ ಸೋತು ಹೋಗಿದ್ದೇನಾ ಅಥವಾ ಈ ಸಂಗತಿಗಳನ್ನ ಮಾಡೋದ್ರಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನ ಅದು ಈ ಸಂಗತಿಗಳನ್ನ ಮಾಡೋದಕ್ಕೆ ನನಗೆ ಆಸಕ್ತಿ ಇಲ್ಲವೇ ಇಲ್ಲವಾ ಈ ಸಂಗತಿಗಳನ್ನ ಮಾಡುದ್ರೆ ನಾನು ಎಷ್ಟು ಮುಂದಾಗಿದ್ದೇನೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಿಕೊಂಡವರಾಗಿ ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೀರಾ ಎಬ್ಬಿಸಲ್ಪಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನು ಮತ್ತೊಮ್ಮೆ ಹಾಕಿಕೊಂಡವರಾಗಿ ನಾವು ಎಬ್ಬಿಸಲ್ಪಟ್ಟಿದ್ದೀರಾ ಅಂತಲ್ಲಿ ನೋಡ್ತೇವೆ ಎಬ್ಬಿಸಲ್ಪಟ್ಟಿದ್ದೇವಾ ನಾವು ಎಬ್ಬಿಸಲ್ಪಟ್ಟಿದ್ದೇವಾ ಎಬ್ಬಿಸಲ್ಪಟ್ಟಿರುವುದಾದ್ರೆ ಎಬ್ಬಿಸಲ್ಪಟ್ಟಂತ ತಂದೆ ಮೈ ಎಬ್ಬಿಸಲ್ಪಟ್ಟಂತ ಕರ್ತನ ಗುಣಲಕ್ಷಣಗಳು ನಮ್ಮಲ್ಲಿ ಬರಬೇಕಲ್ಲವೇ ಕಾಣ ಬಂದಿಲ್ಲ ಅನ್ನೋದಾದ್ರೆ ಅದನ್ನ ನಾವು ನಮ್ಮ ಜೀವ ರೂಢಿಸಿಕೊಳ್ಳುವ ಅದನ್ನ ಕಾರರೂಪಕ್ಕೆ ತರುವ ಹಾಗಾಗಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ